So next one publication is the dipole in a uniform magnetic field. Hungry. Yes, sir. So either 30% not a cut target. ಆಮೇಲೆ ಇನ್ನೊಂದು ಈ ಚಾಪ್ಟರ್ ನಾಗ ನ್ಯೂಮರಿಕಲ್ಸ್ ಬರಂಗಿಲ್ಲ ಅವ್ರು ಕೊಟ್ಟಿರ್ತಾರ ಇಲ್ಲಸ್ಟ್ರೇಷನ್ಸ್ ಅಂತ ಹಂಗೆ ಹೇಳಿ ಇದ್ರಾಗ ನ್ಯೂಮರಿಕಲ್ಸ್ ಇಲ್ಲ ಸಿಲೆಬಸ್ ಸಿಗಿಲ್ಲ ಇವ್ರನ್ನ ಕೊಟ್ಟಾರ ಎಕ್ಸ್ಟ್ರಾ ಕೊಟ್ಟಾರ ಆ್ಯಂಡ್ ಒಂದೇ ಮಾತ್ರ ಟಾಪಿಕ್ ಇಲ್ಲ ಈಗ ಇದಾದ್ಮೇಲೆ ದ ಎಲೆಕ್ಟ್ರೋಸ್ಟಾಟಿಕ್ ಅನಲಾಗ್ ಅಂತ ಏನು ಸಣ್ಣದೈತೆ ನೋಡಿ ಸಿಕ್ಸ್ ಅನ್ನೋದು ಹಾಂ ಅದು ಇಲ್ಲ ಅದು ಕಟ್ಟಾಗಿದೆ ಸೊ ನೆಕ್ಸ್ಟ್ ಗಾಸ್ಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಇದನ್ನ ನಾವು ಡಿಸ್ಕಸ್ ಮಾಡೋದು ಆಲ್ರೆಡಿ ಒಂದು ಲೆವೆಲ್ ಮುಗಿಸಿವೆ ಗಾಸ್ಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಮತ್ತು ಇದು ಏನಂದ್ರೆ ಇಂಟೆನ್ಷನ್ ಏನಂದ್ರೆ ಗಾಸ್ಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಪ್ರೂವ್ಸ್ ದಟ್ ಮ್ಯಾಗ್ನೆಟಿಕ್ ಮೋನೋಪೋಲ್ಸ್ ಡು ನಾಟ್ ಎಕ್ಸಿಸ್ಟ್ ನನಗೆ ಇನ್ನೊಂದು ನೆನಪು ನಿನ್ನೆ ಇದೇ ಟೈಮ್ನಾಗ ಇದೇ ಕ್ಲಾಸ್ ಒಳಗೆ ಇದ್ದೆ ಮ್ಯಾಗ್ನೆಟಿಕ್ ಇದೇ ಶಟ್ ಮ್ಯಾಗ್ನೆಟಿಕ್ ಮೋನೋಪೋಲ್ಸ್ ಮ್ಯಾಗ್ನೆಟಿಕ್ ಮೋನೋಪೋಲ್ಸ್ ಬಗ್ಗೆ ಮಾತಾಡಕತ್ತಿದ್ದೆ ಅಂತ ನಿಮ್ಗೆ ನೆನಪು ಅದು ಕನಸು ಒಂದು ಅನಸು ನೀವು ಹೇಳಬೇಕು ಕನಸು ಓಕೆ ದಟ್ಸ್ ಗುಡ್ ಇದು ಏನ್ ಹೇಳಿದೈತಿ ಅಂತ ಹೇಳೋಕಿನ್ನ ಮೊದ್ಲ ನಾವು ಒಂದ್ ಕೆಲಸ ಮಾಡೋಣ ಗಾಸ್ ಥಿಯರಮ್ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಬಗ್ಗೆ ನಿನ್ನೂ ಒಂದ್ ಎರಡು ಮಾತು ಮಾತಾಡಿದ್ದೇನೆ ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಇನ್ನೊಂದು ಸರ್ತಿ ನಮ್ಗೆ ಹೇಳಿದ್ರೆ ಈ ಒಂದು ಕ್ಲೋಸ್ಡ್ ಸರ್ಫೇಸ್ ಇದ್ದು ಅದ್ರ ಒಳಗೆ ಚಾರ್ಜಸ್ ಇದ್ದು ಅಂತ ಕೊರಿ ಒಂದ ಚಾರ್ಜ್ ಇರ್ಬೇಕಂತ ಏನಿಲ್ಲ ಮಲ್ಟಿಪಲ್ ಚಾರ್ಜಸ್ ಇದ್ದು ಅಂತ ಕೊರಿ ಹ್ಞೂನ್ರಿ ಫಸ್ಟ್ ಗೆ ಒಂದು ಕ್ಲೋಸ್ಡ್ ಸರ್ಫೇಸ್ ಇದ್ದು ಅದ್ರೊಳಗೆ ಚಾರ್ಜಸ್ ಎಲ್ಲ ಇರ್ಲಿ ಅಥವಾ ಮೊದ್ಲ ಚಾರ್ಜಸ್ ಇದ್ದು ಆಮೇಲೆ ನೀವು ಸುತ್ತಲ ಅದಕ್ಕೊಂದು ಕ್ಲೋಸ್ ಸರ್ಫೇಸ್ ಅನ್ನ ಡ್ರಾ ಮಾಡ್ರೆ ನಡೀತಿತ್ತು ಗಾಸ್ ಥಿಯರಮ್ ಏನ್ ಹೇಳುತ್ತೆ ಅಂದ್ರೆ ಈ ಕ್ಲೋಸ್ಡ್ ಸರ್ಫೇಸ್ ನಿಂದ ಒಟ್ಟ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರೀತಾರೆ ಅದಕ್ಕೆ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಮಿಂಗ್ ಔಟ್ ಆಫ್ ದಟ್ ಸರ್ಫೇಸ್ ಅಂಡ್ ನಾರ್ಮಲ್ ಟು ದಟ್ ಸರ್ಫೇಸ್ ಪರ್ಪೆಂಡಿಕ್ಯುಲರ್ ಟು ದಟ್ ಸರ್ಫೇಸ್ ಸೊ ಅದು ಫಾರ್ಮುಲಾ ಏನು ಕ್ಯೂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಸೊ ಇದು ನಾವು ಕಲ್ತಿದ್ದು ಗಾಸ್ ಥಿಯರಮ್ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಸೊ ಈಗ ನಾವು ಡಿಸ್ಕಸ್ ಮಾಡಕ್ ಹೊಂಟಿದ್ದು ಗಾಸ್ ಥಿಯರಮ್ ಅಥವಾ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಸೊ ಲೈಕ್ ಇಲ್ಲಿ ಫೈ ಇ ಇಸ್ ಈಕ್ವಲ್ಸ್ ಟು ಅಂತ ಒಂದು ಫಾರ್ಮುಲಾ ಬರ್ತದೆ ಬರುತ್ತಲ್ಲ ಇಲ್ಲೇ ಫೈ ಬಿ ಇಸ್ ಈಕ್ವಲ್ಸ್ ಟು ಅಂತ ಒಂದು ಫಾರ್ಮುಲಾ ಬರ್ತದೆ ಇ ಫಾರ್ ಎಲೆಕ್ಟ್ರಿಕ್ ಫ್ಲಕ್ಸ್ ಫೈ ಅಂದ್ರೆ ಫ್ಲಕ್ಸ್ ಸಿಂಬಲ್ ಫೈ ಅಂದ್ರೆ ಫ್ಲಕ್ಸ್ ಸಿಂಬಲ್ ಫೈ ಇ ಅಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಅರ್ಥ ಫೈ ಬಿ ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಲ್ಲೇ ಬಿ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಂಬಲ್ ಅಂತ ಎಂ ಯೂಸ್ ಮಾಡಂಗಿಲ್ಲ ಎಂ ಬೇರೆ ಬೇರೆ ಕಡೆ ಬೇರೆ ಬೇರೆ ಈ ಲೈಕ್ ಸಿಂಪಲ್ ಹೇಳ್ತೀನಿ ಮಲ್ಟಿಪಲ್ ಟೈಮ್ಸ್ ಎಂ ಬೇರೆ ಕಡೆ ಯೂಸ್ ಆಗ್ಬಿಟ್ಟಿದೆ ಎಂ ಅಂದ್ರೆ ಮಾಸ್ ಬರುತ್ತೆ ಮೀಟರ್ ಅಂತ ಯೂಸ್ ಮಾಡ್ತೀವಿ ಇನ್ನೊಂದು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅಂತ ಒಂದು ಬರುತ್ತೆ ಆಮೇಲೆ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂತ ಕೇಳಿರ ಹಿಂಗೇನ ಅಂತಿದ್ವಿ ನಾವು ಪಿ ಇಸ್ ಈಕ್ವಲ್ಸ್ ಟು ಎ ಕ್ಯೂ ಹಂಗೊಂದು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅಂತ ಬರುತ್ತೆ ಅದಕ್ಕೂ ಎಂ ಎಂ ಮಲ್ಟಿಪಲ್ ಟೈಮ್ಸ್ ಯೂಸ್ ಆಗೋದ್ರಿಂದ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಬ್ಯಾಲೆನ್ಸ್ ಸಿಂಬಲ್ ಯೂಸ್ ಮಾಡ್ತಾರೆ ಯಾವ್ದು ಬಿ ಅರ್ಥ ಆತ್ರಿ ಸೊ ಲೈಕ್ ಲೈಕ್ ಎಲೆಕ್ಟ್ರೋಸ್ಟಾಟಿಕ್ಸ್ ನಾಗಿನ ಗಾಸ್ ಥಿಯರಮ್ ಎಲೆಕ್ಟ್ರಿಕ್ ಫ್ಲಕ್ಸ್ ಒಂದು ಫಾರ್ಮುಲಾ ಕೊಡ್ತಿರ್ತಲ್ಲ ಗಾಸ್ ಥಿಯರಮ್ ಇನ್ ಮ್ಯಾಗ್ನೆಟಿಸಮ್ ಗಿವ್ಸ್ ಫಾರ್ಮುಲಾ ಫಾರ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಗ ಇಲ್ಲಿ ಹೆಂಗ್ ಒಂದು ಕ್ಲೋಸ್ಡ್ ಸರ್ಫೇಸ್ ಅಂತ ನಾವು ಡ್ರಾ ಮಾಡ್ತೀವಲ್ಲ ಇಲ್ಲೂ ಒಂದು ಕ್ಲೋಸ್ ಸರ್ಫೇಸ್ ಇದೆ ಗಾಸಿಯನ್ ಸರ್ಫೇಸ್ ಅಂತೂ ಕರಿತೀವಿ ನೋಡ್ರಿ ಅದಕ್ಕೆ ನಾವು ಹಂಗ ಇದಕ್ಕೂ ಕರಿಬೋದು ಅದಾದ್ಮೇಲೆ ಈ ಗಾಸಿಯನ್ ಸರ್ಫೇಸ್ ಅಥವಾ ಈ ಕ್ಲೋಸ್ ಸರ್ಫೇಸ್ ಒಳಗ್ ಏನ್ ಇರ್ಬೇಕು ಅಥವಾ ಏನ್ ಇರ್ತಾವ ಚಾರ್ಜಸ್ ಇರ್ತಾವ ಇದ್ರೊಳಗೆ ಏನ್ ಇರ್ತಾವ ಮ್ಯಾಗ್ನೆಟ್ಸ್ ಇರ್ಬೇಕಲ್ಲ ಅಲ್ರಿ ಈಗ ಈ ಗಾಸ್ ಥಿಯರಮ್ ನಮಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ಫಾರ್ಮುಲಾ ಕೊಡ್ತದೆ ಅಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರ್ತಾವ ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವ್ದಿಂದ ಬರ್ತಾವ ಎದರಿಂದ ಬರ್ತಾವ ಚಾರ್ಜಸ್ ಇಂದ ಬರ್ತಾವ ಏನ್ರಿ ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಗ್ಗೆ ಗಾಸ್ ಥಿಯರಮ್ ಇನ್ ಮ್ಯಾಗ್ನೆಟಿಸಮ್ ಹೇಳ್ತೈತಿ ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೆ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನು ಪ್ರೊಡ್ಯೂಸ್ ಮಾಡೋದು ಯಾರು ಮ್ಯಾಗ್ನೆಟ್ಸ್ ಅದ್ರ ಕರೆಂಟ್ ಪ್ರೊಡ್ಯೂಸ್ ಮಾಡ್ತೈತಿ ಅದನ್ನ ಆಮೇಲೆ ಡಿಸ್ಕಸ್ ಮಾಡ್ತೀವಿ ಕರೆಂಟ್ ಆಲ್ಸೋ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್
ಈ ಸತ್ತೆ ಈ ಕ್ಲೋಸ್ ಸರ್ಫೇಸ್ ಒಳಗೆ ಏನ್ ಇರ್ಬೇಕು ಅಂದ್ರೆ ಮ್ಯಾಗ್ನೆಟ್ಸ್ ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಶೇಪ್ ಮ್ಯಾಗ್ನೆಟ್ಸ್ ಇರ್ತಾವ ಬಾರ್ ಮ್ಯಾಗ್ನೆಟ್ ಅಂತ ಇರ್ತದೆ ಕಿಟ್ ಕ್ಯಾಟ್ ಇದ್ದಂಗೆ ಇರುತ್ತದೆ ನೋಡಕ್ ಸ್ವಲ್ಪ ಹಾರ್ಸ್ ಶೂ ಮ್ಯಾಗ್ನೆಟ್ ಅಂತ ಇರುತ್ತೆ ಡಿಸ್ಕ್ ಮ್ಯಾಗ್ನೆಟ್ ಅಂತ ಸಿಗ್ತಾವ ಹೆಂಗ್ ಬೇರೆ ಬೇರೆ ಇರ್ತಾವ ಇರ್ತಾವ ಸೊ ಇದ್ರೊಳಗೆ ನಾನು ಯಾವುದೇ ಟೈಪ್ ಆಫ್ ಮ್ಯಾಗ್ನೆಟ್ ತಗೊಂಡು ನಡೀತೈತಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳಕ್ಕೆ ಐ ವಿಲ್ ಟೇಕ್ ಎಕ್ಸಾಂಪಲ್ ಆಫ್ ಬಾರ್ ಮ್ಯಾಗ್ನೆಟ್ ಹೌದ್ರಿ ಸೊ ಈಗ ಒಂದ್ ಕ್ವಶನ್ ಕೇಳ್ತೀನಿ ವಿಚಾರ ಮಾಡಿ ಕೇಳ್ರಿ ಇದು ಏನು ಏನಿದೆ ಎಲೆಕ್ಟ್ರಿಕ್ ಡೈಪೋಲ್ ಹೌದಾ ಕ್ಯಾನ್ ಐ ಕಾಲ್ ದಿಸ್ ಆಸ್ ಮ್ಯಾಗ್ನೆಟಿಕ್ ಡೈಪೋಲ್ ಕ್ಯಾನ್ ಐ ಕಾಲ್ ಬಾರ್ ಮ್ಯಾಗ್ನೆಟ್ ಆಸ್ ಮ್ಯಾಗ್ನೆಟಿಕ್ ಡೈಪೋಲ್ ಅಂದ್ರೆ ಮ್ಯಾಗ್ನೆಟಿಕ್ ಡೈಪೋಲ್ ಅಂತ ನಾವು ಯಾವಾಗ ಕರಿತೀವಲ್ಲ ಇನ್ ಮ್ಯಾಲ್ ಸಿಲಬಸ್ ನೋಡಗೆ ನಿಮ್ಗೆ ಅರ್ಥ ಆಗಿಲ್ಲ ಕರೆಕ್ಟ್ ಆಗಿದ್ರೆ ಬೇಕಾದ್ರೆ ಕ್ಯಾನ್ ಇಮ್ಯಾಜಿನ್ ಸಿಂಪಲ್ ಆಗಿ ಬಾರ್ ಮ್ಯಾಗ್ನೆಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳ್ತೀನಿ ಮತ್ತೆ ಮಾಡ್ತೀನಿ ಮತ್ತೆ ಸೊ ಇಷ್ಟ ನಾವೇನ್ ಡಿಸ್ಕಸ್ ಮಾಡಿರ್ತಿದ್ವಿ ಗಾಸ್ ಥಿಯರಮ್ ಇನ್ ಮ್ಯಾಗ್ನೆಟಿಸಮ್ ನಮಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಗ್ಗೆ ಹೇಳಿರ್ತದೆ ಅದಕ್ಕೊಂದು ಕ್ಲೋಸ್ ಸರ್ಫೇಸ್ ಇರಬೇಕು ಒಳಗೆ ಏನಿರ್ಬೇಕು ಏನಿರ್ಬೇಕು ಮ್ಯಾಗ್ನೆಟ್ ಇರ್ಬೇಕು ನಾವು ಫಾರ್ ಎಕ್ಸಾಂಪಲ್ ಬಾರ್ ಮ್ಯಾಗ್ನೆಟ್ ತಗೊಂಡಿವಿ ನಿಮ್ಗೆ ನೆನಪಿದ್ರೆ ನಾನು ಮಾತು ಹೇಳಿದ್ದೆ ಪಾಸಿಟಿವ್ ಚಾರ್ಜ್ ನಿಂದ ಎಲೆಕ್ಟ್ರಿಕ್ ಫ್ಲಕ್ಸ್ ಹೊರಗೆ ಹೋಗ್ತದೆ ಔಟ್ ವರ್ಡ್ ಫ್ಲಕ್ಸ್ ಅಂತ ಕರೀತಾರಂತೆ ಪಾಸಿಟಿವ್ ಫ್ಲಕ್ಸ್ ಅಂತ ಅಂತ ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಒಳಗ್ ಬರ್ತಾವ ಇನ್ ಸೈಡ್ ಬರ್ತಾವ ಹೌದ್ರಿ ಅದಕ್ಕೆ ನಾವು ನೆಗೆಟಿವ್ ಫ್ಲಕ್ಸ್ ಅಂತ ಕರಿತೀವಿ ಈಗ ಇದನ್ನೂ ಹೇಳಿದ್ದೆ ನಾನು ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಫೀಲ್ಡ್ಸ್ ವಿಡಿಯೋಸ್ ನೋಡೋಣ ಈ ಕ್ಲೋಸ್ಡ್ ಸರ್ಫೇಸ್ ಇಂದ ಒಳಗಡೆ ಯಾವ್ಯಾವ ಚಾರ್ಜಸ್ ಇರೋ ಬದ್ಲಿ ಒಂದ್ ಎಲೆಕ್ಟ್ರಿಕ್ ಡೈಪೋಲ್ ನಾವು ಪ್ಲೇಸ್ ಮಾಡಿಬಿಟ್ರೆ ಇಲ್ಲೇ ಯಾರು ಹೇಳ್ತೀರಿ ಎಲೆಕ್ಟ್ರಿಕ್ ಫ್ಲಕ್ಸ್ ಕಮಿಂಗ್ ಔಟ್ ಆಫ್ ದಿಸ್ ಕ್ಲೋಸ್ಡ್ ಸರ್ಫೇಸ್ ವಿಲ್ ಬಿ ಈಕ್ವಲ್ ಟು ಈಗ ನಾನು ಹಗ್ಲಿ ಅಟ್ಲೀಸ್ಟ್ ನನ್ನ ಕ್ಲಾಸ್ ನಾಗಾದ್ರೆ ಫಾಲೋ ಮಾಡ್ರಿ ಜೋರಾಗಿ ಹೇಳ್ರಿ ನೀವು ಆನ್ಸರ್ ತಪ್ಪಾದ್ರಾಗ್ಲಿ ಝೀರೋ ತಪ್ಪು ಅದು ಹೌದಾ ಹ್ಞೂ ಮುಂದೆ ತಪ್ಪಲ್ಲ ಕರೆಕ್ಟ್ ಈ ಸಲ ಕರೆಕ್ಟ್ ತಪ್ಪಾದ್ರಾಗ್ಲಿ ಝೀರೋ ಝೀರೋ ಕ್ವಶನ್ ಮಾರ್ಕ್ ಹಾಕ್ತಾರೆ ಮುಂದೆ ಝೀರೋ ಕ್ವಶನ್ ಮಾರ್ಕ್ ಹಾಕ್ತಿದ್ರೆ ಹಾಕಿ ಅದನ್ನ ಸ್ವಲ್ಪ ಜೋರಾಗಿ ಈಗಲ್ಲ ಇಲ್ಯಾಕ್ ಝೀರೋ ಅಂತ ಈಗ ಎಲೆಕ್ಟ್ರಿಕ್ ಡೈಪೋಲ್ ಅಂದ ತಕ್ಷಣ ಒಂದು ನೆಗೆಟಿವ್ ಚಾರ್ಜ್ ಒಂದು ಪಾಸಿಟಿವ್ ಚಾರ್ಜ್ ಎರಡು ಸೇಮ್ ಮ್ಯಾಗ್ನಿಟ್ಯೂಡ್ ಇರ್ತಾವಲ್ಲ ಅವಾಗ ಪಾಸಿಟಿವ್ ಚಾರ್ಜ್ ನಿಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗೆ ಹೋಗ್ತಾವ ನೆಗೆಟಿವ್ ಚಾರ್ಜ್ ಇಂದ ಅಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಳಗೆ ಬರ್ತಾವ ಒಟ್ಟ ಎಷ್ಟು ಹೊರಗೆ ಹೋದಂಗ ಅಂತಂದ್ರೆ ಝೀರೋ ಯಾಕಂದ್ರೆ ಎಷ್ಟು ಹೊರಗೆ ಹೋಗಿದ್ದು ಅಷ್ಟು ಹೊರಗೆ ಬರ್ತಾವ ಅಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಝೀರೋ ಈಗ ನಾವು ಒಂದು ಕ್ವಶನ್ ಕೇಳ್ತೀನಿ ಕರೆಕ್ಟ್ ವಿಚಾರ ಮಾಡಿ ಹೇಳ್ಬೇಕು ಯಾರು ನಿದ್ರಣಾಗತ್ತಾರ ಅದು ಆನ್ಸರ್ ಮಾಡಿಲ್ಲ ನಮ್ಮ ಆನ್ಸರ್ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅದು ಹಿಂಗೆ ನಡೀತದೆ ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಕಮಿಂಗ್ ಔಟ್ ಆಫ್ ಅ ಕ್ಲೋಸ್ಡ್ ಸರ್ಫೇಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಕಮಿಂಗ್ ಔಟ್ ಆಫ್ ಅ ಕ್ಲೋಸ್ಡ್ ಸರ್ಫೇಸ್ ಈಸ್ ಆಲ್ವೇಸ್ ಝೀರೋ ಟ್ರೂ ಆರ್ ಫಾಲ್ಸ್ ಫಾಲ್ಸ್ ವೆನ್ ಇಟ್ ಈಸ್ ಟ್ರೂ ಓನ್ಲಿ ವೆನ್ ದೇರ್ ಇಸ್ ಅನ್ ಎಲೆಕ್ಟ್ರಿಕ್ ಡೈಪೋಲ್ ಹಂಗರ ಹೇಳ್ಬೋದು ನಾವು ಅಥವಾ ನೆಟ್ ಚಾರ್ಜ್ ಇನ್ಸೈಡ್ ದ ಕ್ಲೋಸ್ಡ್ ಸರ್ಫೇಸ್ ಈಸ್ ಝೀರೋ ಎಲೆಕ್ಟ್ರಿಕ್ ಡೈಪೋಲ್ ಇರ್ಬೇಕಂತ ಏನಿಲ್ಲ ನಾಲ್ಕು ಚಾರ್ಜ್ ಅದ ಅಂತ ಕೊಡ್ರಿ ಎಷ್ಟು ಪ್ಲಸ್ ಟೂ ಕೂಲಂ ಮೈನಸ್ ಟೂ ಕೂಲಂ ಪ್ಲಸ್ ತ್ರೀ ಕೂಲಂ ಮೈನಸ್ ತ್ರೀ ಕೂಲಂ ನಾನು ಎಲೆಕ್ಟ್ರಿಕ್ ಡೈಪೋಲ್ ಅಂತ ಅಲ್ಲಿ ಈಗ ಅಥವಾ ಬೇರೆ ಯಾವ್ದು ವ್ಯಾಲ್ಯೂಸ್ ತಗೋರಿ ಎಲ್ಲ ಸೇರಿ ಅದ ಝೀರೋ ಅದ ನೆಟ್ ಚಾರ್ಜ್ ಇನ್ಸೈಡ್ ದ ಕ್ಲೋಸ್ ಸರ್ಫೇಸ್ ಝೀರೋ ಆದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ವಿಲ್ ಬಿ ಝೀರೋ ಬಟ್ ಇಟ್ ಈಸ್ ನಾಟ್ ದ ಕೇಸ್ ದಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಶುಡ್ ಆಲ್ವೇಸ್ ಬಿ ಝೀರೋ ಅಂತಿಲ್ಲ ಅಂತಿಲ್ಲ ಯಾಕಂತ ಹೇಳ್ತೇನೆ ಯಾವಾಗ್ಲೂ ಝೀರೋ ಇರ್ಬೇಕಂತ ಏನಿಲ್ಲ ಅಂದ್ರೆ ಯಾಕಂದ್ರೆ ಈ ಒಂದು ಕ್ಲೋಸ್ ಸರ್ಫೇಸ್ ಒಳಗಡೆ ಓನ್ಲಿ ಪಾಸಿಟಿವ್ ಚಾರ್ಜಸ್ ಇರುವ ಸಾಧ್ಯತೆ ಐತಂದ್ರಿ ಓನ್ಲಿ ನೆಗೆಟಿವ್ ಇರಬೇಕು ಅಂತ ಏನೈತಿ ಒಂದು ಕ್ಲೋಸ್ ಸರ್ಫೇಸ್ ಒಳಗೆ ಯಾವ್ದೋ ಒಂದು ಜಗದೊಳಗೆ ಪಾಸಿಟಿವ್ ಚಾರ್ಜಸ್ ಅದಾವ ಅಂದ್ರೆ ಅದ್ರ ಬಾಜು ನೆಗೆಟಿವ್ ಚಾರ್ಜಸ್ ಇರಬೇಕು ಅಂತ ಏನೈತಿ ವಿ ಕ್ಯಾನ್ ಹಾವ್ ಓನ್ಲಿ ಪಾಸಿಟಿವ್ ಚಾರ್ಜಸ್ ಐಸೋಲೇಟೆಡ್ ಪಾಸಿಟಿವ್ ಚಾರ್ಜಸ್ ನಾವು ತಗೋಬಹುದು ಅವಾಗ ಏನಾಗ್ತದೆ ಎಲೆಕ್ಟ್ರಿಕ್ ಫ್ಲಕ್ಸ್ ವಿಲ್ ಬಿ ಪಾಸಿಟಿವ್ ಒಂದು ವ್ಯಾಲ್ಯೂ ಬರ್ತೈತಿ ಇಲ್ಲಿ ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾಗ್ನೆಟಿಕ್ ಮ್ಯಾಗ್ನೆಟಿಸಮ್ ಕಡೆ ನಾವು ಬಂದ್ರೆ ಅಲ್ಲಿ ಒಂದು ಕ್ಲೋಸ್ ಸರ್ಫೇಸ್ ನೊಳಗೆ ವಿ ಕೆನಾಟ್ ಹ್ಯಾವ್ ಓನ್ಲಿ ನಾರ್ತ್ ಪೋಲ್ಸ್ ಎರಡು ನಾರ್ತ್ ಪೋಲ್ ಮೂರ್ ನಾರ್ತ್ ಪೋಲ್ ಹೆಂಗ್ ಮಾಡಕ್ ಬರಂಗಿಲ್ಲ ವೆನೆವರ್ ದೇರ್ ಇಸ್ ಅ ನಾರ್ತ್ ಪೋಲ್ ದೇರ್ ಮಸ್ಟ್ ಬಿ ಅ ಸೌತ್ ಪೋಲ್ ಎರಡರದು
ಸ್ಟ್ರೆಂತ್ ಸೇಮ್ ಇರ್ತದೆ. ಸ್ಟ್ರೆಂತ್ ಅಂದ್ರೆ ಸ್ಟ್ರೆಂತ್ ಅಂದ್ರೆ ಇದರಿಂದ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೊರಗೆ ಹೋಗ್ತಾವ ಅಷ್ಟ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಒಳಗ್ ಬರ್ತಾವ. ಮ್ಯಾಗ್ನೆಟಿಕ್ ಫ್ಲಕ್ಸ್ ತ್ರೂ ಎನಿ ಕ್ಲೋಸ್ ಸರ್ಫೇಸ್ ಈಸ್ ಇಂಟ್ರೆಸ್ಟಿಂಗ್ ಏನಂತ ಗೊತ್ತೇನಿ, ಇದು ಆಲ್ವೇಸ್ ಝೀರೋ ಇಲ್ಲಿ ಆಲ್ವೇಸ್ ಝೀರೋ ಇರಬೇಕಂತ ಏನಿಲ್ಲ. ಎಲೆಕ್ಟ್ರಿಕ್ ಡೈಪೋಲ್ ಇದ್ದರೆ ಅಥವಾ ನೆಟ್ ಚಾರ್ಜ್ ಝೀರೋ ಆಗಿದ್ದರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಝೀರೋ ಇರ್ತದೆ ಅಥವಾ ನಾಟ್ ಈಕ್ವಲ್ ಟು ಝೀರೋ. ಇಲ್ಲಿ ಆಲ್ವೇಸ್ ಝೀರೋ. ಈ ಮಜಾ ಏನಂದ್ರೆ ನಾನು ಹೇಳಿದೆ ಗಾಸ್ ಥಿಯರಮ್ ಇನ್ ಮ್ಯಾಗ್ನೆಟಿಸಮ್ ಗಿವ್ಸ್ ಅಸ್ ಅ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಹೌ ಮಚ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕಮ್ಸ್ ಔಟ್ ಆಫ್ ಅ ಕ್ಲೋಸ್ ಸರ್ಫೇಸ್. ಬಟ್ ವಾಟ್ ಇಸ್ ಅ ಫಾರ್ಮುಲಾ? ಝೀರೋ ಇಸ್ ಅ ಫಾರ್ಮುಲಾ. ಹಂಗಂದ್ರೆ ಅಸಹ್ಯ ಆಗ್ತದೆ. ಝೀರೋ ಇಸ್ ಅ ಫಾರ್ಮುಲಾ ಅಲ್ಲ, ಯಾವಾಗಲೂ ದೇರ್ ಇಸ್ ನೋ ರಿಕ್ವೈರ್ಮೆಂಟ್ ಫಾರ್ ಅ ಫಾರ್ಮುಲಾ. ತಿಳಿದಿರಿದು? ಎಸ್ ಸರ್. ಸೋ ಆಸ್ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕಮಿಂಗ್ ಔಟ್ ಆಫ್ ಅ ಕ್ಲೋಸ್ ಸರ್ಫೇಸ್ is always zero, we can say that magnetic monopoles do not exist. Arathathri idu? Yes sir. Ishta kantondu separate topic madadukondu andre naavu hing madalutivi but first time adanna idu identify madirtaru nodu first neka statement odakathiriga. Yes sir. Yedana statement idu? Gauss's law in magnetism. The net magnetic flux passing through the net magnetic flux passing through any closed surface is zero. Illa bekara one extra word add marbadre in always zero antanbod bekara konri. Yes sir. ಅಕಸ್ಮಾತ್ ನೀವ್ ಏನಾರ ಒಂದ್ ಸೈಂಟಿಸ್ಟ್ ಆಗಿ ಮೊನೊಪೋಲ್ಸ್ ಇರ್ತಾವ ಅಂತ ಹೇಳಿ ಪ್ರೂವ್ ಮಾಡಿದ್ರೆ ಅವಾಗ ಆಲ್ವೇಸ್ ಏನ್ ಮಾಡು ಬೇಡ ನಡೀತದೆ. ಕನ್ಸಿಡರ್ ಅ ಸ್ಮಾಲ್ ವೆಕ್ಟರ್ ಏರಿಯಾ ಎಲಿಮೆಂಟ್ ಡೆಲ್ಟಾ ಎಸ್ ಆಫ್ ಅ ಕ್ಲೋಸ್ ಸರ್ಫೇಸ್. ಇದರದೆಲ್ಲ ಅವಶ್ಯಕತೆ ಇರಂಗಿಲ್ಲ ಸುಮ್ಮನೆ. ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಡೆಲ್ಟಾ ಎಸ್ ಇದೆಲ್ಲ ನೋಡಿದಾಗ ಆಯ್ತು ಸರ್. ಈ ಟೈಪ್ ಎಲೆಕ್ಟ್ರಿಕ್ ಫ್ಲಕ್ಸ್ಗೆ ಇನ್ನೊಂದು ಫಾರ್ಮುಲಾ ಇದೆ ನೋಡ್ರಿ, ಇ ಡೆಲ್ಟಾ ಎಸ್ ಕಾಸ್ ಥೀಟಾ. ಹಂಗ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು ಇ ಡೆಲ್ಟಾ ಎಸ್ ಕಾಸ್ ಥೀಟಾ ಅಂತ ಏನೈತಲ್ಲ ಐತಲ್ಲ. ಹಂಗ ಮ್ಯಾಗ್ನೆಟಿಕ್ ಫ್ಲಕ್ಸ್ಗೂ ನಾವು ಇದನ್ನ ಸ್ವಲ್ಪ ಆಲ್ಟರ್ ಮಾಡಿ ಇ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್, ಇದು ಮ್ಯಾಗ್ನೆಟಿಸಮ್ ಇರೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಡೆಲ್ಟಾ ಎಸ್ ಕಾಸ್ ಥೀಟಾ ಅಂತ ಬೇಕಾದ್ರೆ ಯೂಸ್ ಮಾಡಬಹುದು. ಅವ್ರು ಮುಂದೇನಂತಾರ, ಅದನ್ನ ಡಾಟ್ ಪ್ರಾಡಕ್ಟ್ ರೀತಿ ಬರಲ್ಲ, ಡಾಟ್ ಪ್ರಾಡಕ್ಟ್ ಕಾಸ್ ಥೀಟಾ ಇದ್ರೆ ಡಾಟ್ ಪ್ರಾಡಕ್ಟ್, ಸ್ಕೇಲಾರ್ ಪ್ರಾಡಕ್ಟ್, ಸೈನ್ ಥೀಟಾ ಇದ್ರೆ ವೆಕ್ಟರ್ ಪ್ರಾಡಕ್ಟ್, ಕ್ರಾಸ್ ಪ್ರಾಡಕ್ಟ್ ಅಂತೇವೆ ಅಂತ ಬರ್ದಾರ. ಮುಂದ ವೇರ್ ಬಿ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಟ್ ಡೆಲ್ಟಾ ಎಸ್, ದೆನ್ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ದ ಕ್ಲೋಸ್ ಸರ್ಫೇಸ್ ಇಸ್. ಅವ್ರ ಏನಂತಾರ, ಈಗ ಒಂದ್ ಸರ್ಫೇಸ್ ಅಂತೀವಿ ದೊಡ್ಡ ಸರ್ಫೇಸ್ ಅಂತೀವಿ, ಆ ದೊಡ್ಡ ಸರ್ಫೇಸ್ ನೋಡಕ್ ಮತ್ ನಾನು ಸ್ಮಾಲ್ ಸ್ಮಾಲ್ ಡೆಲ್ಟಾ ಎಸ್ 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 ಅಂತ ಹಿಂಗ್ ಮಾರ್ಕ್ ಮಾಡ್ಕೋ, ಜಗದಷ್ಟು ಡೆಲ್ಟಾ ಎಸ್ ಮಾರ್ಕ್ ಮಾಡು. ಅವ್ರನ್ನ ಏನ್ ಮಾಡ್ತೀವಿ, ಈಗ ನೋಡ್ರಿ ಇನ್ನೊಂದು ಡೆಲ್ಟಾ ಎಸ್ ಅಂತ ಕನ್ಸಾಗುತ್ತೆ, ಡೆಲ್ಟಾ ಎಸ್ ಒಂದ್ ಸ್ಮಾಲ್ ಏರಿಯಾ. ಈ ಸ್ಮಾಲ್ ಏರಿಯಾದೊಳಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ನೀವು ಮ್ಯಾಗ್ನೆಟಿಕ್ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಟ್ರೂ ಆರ್ ಫಾಲ್ಸ್ ಹೇಳ್ಬೋದು. ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ದಿಸ್ ಸ್ಮಾಲ್ ಏರಿಯಾ ಈಸ್ ಝೀರೋ, ಫಾಲ್ಸ್. ಪೂರಾ ಏರಿಯಾ ತಗೊಂಡ್ರೆ ಎಷ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೊರಗೆ ಹೋಗಿರ್ತಾವ, ಅಷ್ಟ ಒಳಗೆ ಬಂದಿರ್ತಾವ. ಇದ್ರಾಗ ಬರೀ ಹೊರಗೆ ಹೋಗ್ಯಾವ, ಅವಾಗ ಇಲ್ಲಿ ಆಗ್ತೈತಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಲ್ಲೇ ಪಾಸಿಟಿವ್ ಬರ್ತೈತಿ, ಔಟ್ ಗೋಯಿಂಗ್ ಅಂದ್ರೆ ಪಾಸಿಟಿವ್ ಅಂತ ಅನ್ಕೊಂಡ್ರೆ ಗೊತ್ತಾಗ್ತಿಲ್ರಿ. ಅಲ್ಲಿ ಇಲ್ಲಿ ಇನ್ನೊಂದು ಇಲ್ಲ ನೋಡಿ, ಇಲ್ಲೊಂದು ಇದ್ರದ್ದು ನೀವು ಮ್ಯಾಗ್ನೆಟಿಕ್ ಫ್ಲಕ್ಸ್ ಕ್ಯಾಲ್ಕ್ ಮಾಡಿದ್ರೆ ನೆಗೆಟಿವ್ ಬರ್ತೈತಿ. ಈಗ ಬರೇ ಒಳಗ್ ಬಂದ್ ನಿಂತಿದ್ರೆ ಇಲ್ಲಿ ಬರೇ ಹೊರಗೆ ಹೋಗಿದ್ರು, ಹಂಗೆ ಇಲ್ಲೊಂದು 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 ಎಲ್ಲಾ ಕ್ಯಾಲ್ಕುಲೇಟ್ ಮಾಡಿ ನೀವೇನಾರ ಅದ್ರದ್ದು ಮಾಡಿದ್ರೆ ಝೀರೋ ಆಗಬೇಕು. ಈಗ ಒಂದೊಂದ್ ಕಡೆ ಪಾಸಿಟಿವ್ ಅಲ್ಲಿ ಬಂದಿರ್ತದೆ, ಒಂದೊಂದ್ ಕಡೆ ನೆಗೆಟಿವ್. ಇಷ್ಟ ಬರೀ ಡೀಟೇಲ್ ಆಗಿ ಇವ್ರು ಹೇಳೋ ಅಷ್ಟು ಜನ ಎಲ್ಲ ಸೇರಿ ನೋಡಪ್ಪ ಎಷ್ಟ್ ಹೊರಗೆ ಹೋಗಿರ್ತಾವ ಅಷ್ಟ್ ಒಳಗೆ ಬಂದಿರ್ತಾವ, ಝೀರೋ ಆತಪ್ಪ ಅಂದ್ಬಿಟ್ರೆ ಮುಗಿದ್ ಹೋಗ್ತದೆ, ಸಮಾಧಾನ ಆಗಂಗಿಲ್ಲ ಅವ್ರಿಗೆ. ಏ ಅರ್ಥ ತಿಳಿದು ಅವ್ರೇನ್ ಹೇಳ್ತಾರ, ಒಂದು ದೊಡ್ಡ ಏರಿಯಾ ಅದ್ರೊಳಗ ಈಗ ಯಾರೊಬ್ಬರು ಬಂದು ಹಿಂಗೆ ಹೇಳಿದ್ರು ಅಂತ ಸರ್ ನೀವೇನ್ ಹೇಳ್ತೀರಿ ಗೊತ್ತಾ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಯಾವಾಗಲೂ ಝೀರೋ ಇರ್ತದೆ ಅಂತ ಹೇಳಿ. ಹೌದಿಲ್ಲ ಸರ್, ನೋಡ್ರಿ ನಾ ಇಷ್ಟ ಏರಿಯಾದ ಕ್ಯಾಲ್ಕ್ ಮಾಡ್ತೀನಿ,
ಅಂತ ಹೇಳಿದ್ರ ಅವ್ರು ಏನ್ ಹೇಳ್ಬೇಕು ನೋಡಪ್ಪ, ಇದೇನ್ ಮ್ಯಾಗ್ನೆಟಿಕ್ ಅಲ್ಲ, ಇದರಿಂದ ಬಂದಂತ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದ್ರ ಅಟ್ಟ ಹೋಗಿಲ್ತಮ್ಮ ಅದು ತಗಿ. ಸೊ ಅಷ್ಟೇ ಹೋಗಿಲ್ಲ, ಇಲ್ಲೂ ಅದಾವ ಇಲ್ಲೂ ಅದಾವ ಇಲ್ಲೂ ಅದಾವ. ಅಷ್ಟು ಏರಿಯಾನು ಬೇಕಂದ್ರೆ ಸಬ್ ಸಪರೇಟ್ ಆಗಿ ಸಬ್ ಸಪರೇಟ್ ಆಗಿ ಕ್ಯಾಲ್ಕ್ ಮಾಡಕ್ ಸೇರುತ್ತಂದ್ರೆ ಸಪರೇಟ್ ಆಗಿ ಕ್ಯಾಲ್ಕ್ ಮಾಡಕ್ ಸೇರುತ್ತಂದ್ರೆ ಸಪರೇಟ್ ಆಗಿ ಕ್ಯಾಲ್ಕ್ ಮಾಡ್ಬೇಕಾದ್ರೆ ಆಮೇಲೆ ಸಮೇಶನ್ ಮಾಡ್ ಆಡ್ ಮಾಡ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಝೀರೋ. ಅರ್ಥ ಆತ್ರಿ ಇದು? This is because the number of magnetic field lines leaving the surface, andra surface ninda horage hogtakkantaha magnetic field lines ina magnetic flux na positive tagontivi antaru. Adhe na helidinri adana helatharu avaru. Yes sir. Plus 5b will be equal to the number of field lines entering the surface minus 5b. Therefore net flux phi is equals to 5e minus 5b is equal to 0. Understood? Yes sir. Compare this with, we have already done that. Compare this with Gauss theorem in electrostatics and thalavar adu nam madla maadi ikkada bande. Yes sir. So ist andre earth's magnetism anadu one topic bartate ee chapter na idu most important topic start madona idu. Yes sir. ಭೂಮಿಯ ಹಾಗೆ ಬಗ್ಗೆ ಮತ್ತು ಅದರ ಸುತ್ತಲೂ ಬರ್ತಕ್ಕಂತಹ ಕಾಂತೀಯ ಕ್ಷೇತ್ರದ ಬಗ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಈಗ ಲೈಕ್ ಹಿಂಗ್ ಕೇಳ್ತಾರೆ ನೋಡ್ರಿ, ಹೆಂಗ್ರಿ ನಿಮ್ಮ ಊರ್ ಕಡೆ ಕ್ಲೈಮೇಟ್ ಹೆಂಗ ಹೆಂಗ್ ಕೇಳ್ತಾರೆ ನೋಡ್ರಿ ಗದಗ ನೋಡ್ರಿ ಏನ್ ನೋಡ್ರಿ ಅಂತ ಬರಿ ಬಹಳ ಥಂಡ್ ಅಂತೂ ಇರಂಗಿಲ್ರಿ, ಇಲ್ಲೇ ಬಹಳ ಬಿಸಿಲಂತೂ ಇರಂಗಿಲ್ಲ, ಆದ್ರೆ ಈಗ ಹೆಚ್ಚಿಗೆ ಹಾಕೊಂಡು ಹೊಂಟೈತಿ ಹಂಗೇನ ಹೇಳ್ತಾರಪ್ಪ. ವೆದರ್ ಇಸ್ ಇಸ್ ಟ್ರೂ ಆರ್ ನಾಟ್ ನಂಗೆ ಗೊತ್ತಿಲ್ಲ, ಹಿಂಗ್ ಕೇಳಿದ್ನ ಮೊದ್ಲ ಗದಗ್ನೊಳಗೇನ ಇದು ಟ್ರೂ ನೋ ಏನ ಹಂಗ ಸುಮಂತ. ಗದಗ ಅನ್ನೋ ಹೆಸರು ಹೆಂಗ್ ಬಂತಂದ್ರೆ ಗದಗದ ನಡುಗು ಹಂಗ ಥಂಡ್ ಇರ್ತಂತಿಲ್ ವಿಂಟರ್ ಸೀಸನ್ ಮತ್ ಇದು ಕಡೆನೋ ಸುಳ್ಳು ನಂಗೆ ಗೊತ್ತಿಲ್ಲ. ಆಕ್ಚುವಲ್ ಇದ್ರ ಹೆಸರು ಗೊತ್ತಲ್ರಿ ಕೃತಪುರ, ಗದಗದ ಹೆಸರು ಆಕ್ಚುಲಿ ಕೃತಪುರ. ಇಲ್ಲೇ ಕೃತ ಅಂತ ಹೇಳಿ ಒಬ್ಬ ರಾಕ್ಷಸ ಇದ್ದ, ಹೌದು ಅವನ್ ಊರಿದು. ಆ ರಾಕ್ಷಸನ್ನ ಸಂಹಾರ ಮಾಡಕ ವೀರನಾರಾಯಣನ್ ಅವತಾರ ತಾಳಿ ವಿಷ್ಣು ಬಂದು ಅವನ್ ಸಂಹಾರ ಮಾಡಿ ಒಂದ್ ಕಡೆ ಹೋಗಿ ನಿಂದಿರ್ತಾನ, ಅಲ್ಲಿ ಟೆಂಪಲ್ ಕಟ್ತಾರ, ಅದು ವೀರನಾರಾಯಣ ಟೆಂಪಲ್ ಗದಗ ನೆನೈತಿ. ಹೌದು, ಸ್ವತಃ ದೇವರು ಬಂದು ನಿಂತಿದ್ರಿ ಅದು. ನನ್ ಗೊತ್ತದ ಇನ್ಫಾರ್ಮೇಶನ್ ಪ್ರಕಾರ ಅಂತೂ ಅಲ್ಲಿ ಎಕ್ಸ್ಪ್ಲನೇಷನ್ ಕೇಳಿದ್ದೆ, ಬಿಕಾಸ್ ಅದು ಹಂಡ್ರೆಡ್ಸ್ ಆಫ್ ಇಯರ್ಸ್ ಹಿಂದಿರ್ತದಲ್ಲ. ನನ್ ಗೊತ್ತದ ಪ್ರಕಾರ 900 and something ಇಯರ್ಸ್ ಹಿಂದಿದ್ದ ಟೆಂಪಲ್ ಅದು. ಅದಕ್ಕಿನ್ನ ಓಲ್ಡೆಸ್ಟ್ ಟೆಂಪಲ್ ಒಂದು ತ್ರಿಕೂಟೇಶ್ವರ ಟೆಂಪಲ್ ಅಂತ ಐತಿ, 1100 some years ಆಗೈತೆ ಅದು ಟೆಂಪಲ್ ಬಿಲ್ಡ್ ಮಾಡಿ, ಇನ್ನೂ ಹೆಂಗ್ ಸ್ಟ್ರಾಂಗ್ ಇರ್ತಾವ. ಅರ್ಥ್ ಮ್ಯಾಗ್ನೆಟಿಸಮ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಈಗ ನೋಡ್ಕೊಂತ ಹೋಗೋಣಂತ. ಒಂದಿಷ್ಟು ಟರ್ಮ್ಸ್ ಬಗ್ಗೆ ನಾವಿಲ್ಲ ಡಿಸ್ಕಸ್ ಮಾಡ್ಕೊಂತ ಹೋಗ್ತೀವಿ, ಅವನ್ ಲಿಸ್ಟ್ ಮಾಡ್ತೀನಿ. ಫಸ್ಟಿಗೆ ಒಂದ್ ನಿಮಿಷ ಟೈಮ್ ಕೊಡ್ರಿ. ಆಮೇಲೆ ಒಂದೇನಂದ್ರೆ ಸ್ಟಾರ್ಟಿಂಗ್ ಗ್ರೂಪ್ ಇರುತ್ತೆ, ಅಕಡೆ ಕ್ಲಾಸ್ ಹೇಗೆ ಮಾಡಿದ್ದೀನಿ ಅಥವಾ ನಾನು ನೋಡ್ತೀನಿ ಒಟ್ಟ ಬಿಡಂಗಿಲ್ಲ ಅಂತ ಹೇಳಿ ಒಂದು ನನಗೆ ಮತ್ತೆ ನಿನ್ನಿದ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇವತ್ತು, ಇವತ್ತು ಹೋಗಿ ಅಪ್ಲೋಡ್ ಮಾಡ್ತೀನಿ, ಸಿಚುವೇಶನ್ಸ್ ಹಂಗಿದ್ದು. ಸೊ ಅಪ್ಲೋಡ್ ಮಾಡಿದ ತಕ್ಷಣ ಅಥವಾ ಅಟ್ಲೀಸ್ಟ್ ದ ನೆಕ್ಸ್ಟ್ ಡೇ ಒಂದು 2 days ನೋಡೋದ್ರೆ ಅದನ್ನು ಅಪ್ ಟು ಡೇಟ್ ಇರ್ರಿ, ಇಂಟ್ರೆಸ್ಟ್ಲಿ ನೋಡ್ರಿ, ನೋಡಿ ಟೆಸ್ಟ್ ಬಂದಾಗ ನೋಡಂತ ನೀತಿ ನೋಡ್ರಿ. ಹಾಂ, ಇಂಟ್ರೆಸ್ಟ್ ಡ್ರಾಪ್ ಡೌನ್ ಆಗ್ತಿರ್ತಾವ ಬರೀ ಅವರ ರೀಸನ್ಸ್ಗೆ. ಸೊ ಅರ್ಥ್ ಮ್ಯಾಗ್ನೆಟಿಸಮ್ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟಿಗೆ ನಾವು ಇಲ್ಲೊಂದು ಅರ್ಥ್ ಡ್ರಾ ಮಾಡೋಣ ಅಂತ ಅರ್ಥ ಅಂತ ಅನ್ಕೋರಿದ್ವಿ. ಹ್ಞೂನ್ರಿ, ಅಪ್ರಾಕ್ಸಿಮೇಟ್ಲಿ ಇದು ಕರೆಕ್ಟ್ ಸರ್ಕಲ್ ಆಗ್ಲಿಲ್ಲ ಸರ್, ಇದು ಅರ್ಥ್ ಆಕ್ಚುಲಿ ಸ್ಪರಿಕಲ್ ಇಲ್ಲ ಅಂತ ಹೇಳ್ತಾರೆ, ಇಟ್ ಇಸ್ ಜಿಯೋಯಿಡ್ ಇನ್ ಶೇಪ್ ಅಂತ ಹೇಳಿ. ಅಂದ್ರೆ ಹಿಂಗ್ ಮ್ಯಾಲೆ ಕೆಳಗೆ ಹಿಂಗ್ ಹಿಡಿದ ಹಿಂಗ್ ಸ್ವಲ್ಪ ಹತ್ರದಂಗ ಐತೆ. ಹ್ಞೂನ್ರಿ, ಸೊ ಈಗ ನಾ ಇಲ್ಲೊಂದಿಷ್ಟು ಬರೀತೇನೆ. ಇದು ಯಾವ ಡೈರೆಕ್ಷನ್? ದಿಸ್ ಇಸ್ ವಿಚ್ ಪೋಲ್ ಆಫ್ ದಿ ಅರ್ಥ್? ಇದಕ್ಕೆ ನಾ ಹಿಂಗ್ ಬರೀತೀನಿ, ಎನ್ ಜಿ ಅಂತ ಬರೀತೀನಿ. ಇದಕ್ಕೆ ಇಲ್ಲಿ ಬರೀತೀನಿ ಎಸ್ ಜಿ. ಎಸ್ ಜಿ ಅಂದ್ರ ಜಿಯೋಗ್ರಫಿಕ್ ಸೌತ್ ಪೋಲ್. ಇದು
ಜಾಗ್ರಫಿಕ್ ನಾರ್ತ್ ಪೋಲ್ ಜಾಗ್ರಫಿಕ್ ಅಂತ ಯಾಕೆ ಹೋಗೋದಕ್ಕ ಸಮ ನಾರ್ತ್ ಪೋಲ್ ಸೌತ್ ಪೋಲ್ ಇನ್ನೊಂದೆರಡು ನಾರ್ತ್ ಪೋಲ್ ಸೌತ್ ಪೋಲ್ ಬರ್ತಾವೆ ಈಗ ನೆಕ್ಸ್ಟ್ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಮ್ಯಾಗ್ನೆಟಿಕ್ ಸೌತ್ ಪೋಲ್ ಅಲ್ಲಿ ಎನ್ ಎಂ ಎಸ್ ಎಂ ಅಂತ ನಾವು ಇಂಡಿಕೇಟ್ ಮಾಡ್ತೀವಿ ನೆಕ್ಸ್ಟ್ ಸೊ ಈಗ ಫಸ್ಟ್ ಗೆ ಬಿಫೋರ್ ವಿ ಆಕ್ಚುಲಿ ಸ್ಟಾರ್ಟ್ ವಿತ್ ಡಿಫರೆಂಟ್ ಟರ್ಮ್ಸ್ ಒನ್ ಪಾಯಿಂಟ್ ಅಲ್ಲೇ ಇದು ಸಿಲೆಬಸ್ ನಾಗಿಂದ ಏನ್ ಡಿಸ್ಕಸ್ ಮಾಡ್ಬೇಕಂದ್ರೆ ವಾಟ್ ಈಸ್ ದ ರೀಸನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಟು ಬಿ ಪ್ರೆಸೆಂಟ್ ಅರೌಂಡ್ ದಿ ಅರ್ತ್ ಅಂತ ಸೈಂಟಿಸ್ಟ್ ಅದರ ಬಗ್ಗೆ ರಿಸರ್ಚ್ ಎಕ್ಸ್ಪೆರಿಮೆಂಟ್ಸ್ ಮಾಡ್ಕೊಂತ ಹೋಗಿ ನಮ್ಮ ಅನಿಸಿಕೆ ಅಂತ ಹೇಳ ಇದು ರೀಸನ್ ಇರಬಹುದು ಅಂತ ಹೌನ್ರಿ ಅದರೊಳಗ ಒಂದು ರೀಸನ್ ಐತಿ ಆದ್ರೆ ಅದ ರೀಸನ್ 100% ಫಾಲ್ಸ್ ಆದ್ರೆ ಅದನ್ನ ಹಂಗ ಕನ್ಸಿಡರ್ ಮಾಡ್ತಾರೆ ಅದು ಎಲ್ಲಾರ ಗೊತ್ತು ಈ ತಪ್ಪು ಅಂತ ಹೇಳಿ ಏನಂದ್ರೆ ಅರ್ಥದ ಕೋರ್ ನೊಳಗ ಅರ್ಥದ ಒಳಗ ಒಂದು ಹ್ಯೂಜ್ ಬಾರ್ ಮ್ಯಾಗ್ನೆಟ್ ಅನ್ನ ಮುಚ್ಚ ಹಾಕ್ಯಾರ ಒಳಗ ಎಂಬೆಡೆಡ್ ಆ ಹ್ಯೂಜ್ ಬಾರ್ ಮ್ಯಾಗ್ನೆಟ್ ಇಸ್ ಎಂಬೆಡೆಡ್ ಇನ್ಸೈಡ್ ದಿ ಅರ್ಥ್ ಕೋರ್ ಅಂದ್ರ ಎಷ್ಟೋ ವರ್ಷಗಳ ಹಿಂದೆ ಇಲ್ಲಿಂದ ಹಿಡಿದು ಇಲ್ಲಿ ತನಕ ತೆಗೆದು ಈ ಊರಾಗ ರೋಡ್ ಹೊಸಾದ ರೋಡ್ ಮಾಡಿ ಒಂದು ತಿಂಗಳು ಬಿಟ್ಟು ನೀರಿನ ಪೈಪ್ ಹಾಕ್ಬೇಕು ಇಲ್ಲಿ 24 hours ಅಂತ ಹೇಳಿ ಕಿತ್ತು ಬಿಡ್ತಾರ ಮತ್ತೊಂದು ರೋಡ್ ಹಾಕ ಆಮೇಲೆ ಡ್ರೈನೇಜ್ ಗೆ ಮತ್ ಕಿತ್ತಾರ ಹಿಂಗಾಗ್ತಿರ್ತಾವ ಅಂದ್ರೆ ಮಲ್ಟಿಪಲ್ ಟೈಮ್ಸ್ ನಾವು ರೋಡ್ ಮಾಡ್ಕೊಂತಿರ್ಬೇಕು ಅದಕ್ಕ ಇದು ಬರ್ತೈತೆ ಅದ್ರ ಒಂದ್ ಸ್ವಲ್ಪ ರೋಡಿಗೆ ಹಾಕಿ ಸ್ವಲ್ಪ ರೋಡಿಗೆ ಹಾಕಿ ಹೆಂಗ್ ಮಾಡ್ಬೇಕಂತ ಇರ್ತಾವ ಸೊ ಅದನ್ನ ಸೈಡಿಗೆ ಇಟ್ಟು ಇಲ್ಲೊಂದು ಬಾರ್ ಮ್ಯಾಗ್ನೆಟ್ ಐತಿ ಸೈಡ್ ಅಂತ ಇಮ್ಯಾಜಿನೇಷನ್ ಮಾಡ್ತಾರೆ ಇಸ್ ಇಟ್ ಟ್ರೂ ನಿಮಗೆ ಅನಿಸ್ತದೆ ಹಂಗೆ ಅಂತ ಕರೆ ಅಂತ ಒಂದು ದೊಡ್ಡ ಈ ಕಿಟ್ಕ್ಯಾಟ್ ಕತೆ ಬಾರ್ ಮ್ಯಾಗ್ನೆಟ್ ಅಂತ ದೊಡ್ಡ ಕಿಟ್ಕ್ಯಾಟ್ ಹಾಕ್ಯಾರ ಒಳಗ ಕ್ರಿಕೆಟ್ ಅಂದ್ರೆ ದೊಡ್ಡ ಮ್ಯಾಗ್ನೆಟ್ ಹಾಕ್ಯಾರ ಒಳಗ ಅದಕ್ಕೆ ಹ್ಞೂನ್ರಿ ಇದು ರೀಸನ್ ಅಂತೂ ಅಲ್ಲ ಅಲ್ಲ ನೆಕ್ಸ್ಟ್ ಏನ್ ಹೇಳ್ತಾರಂದ್ರೆ ಇನ್ನೊಂದು ರೀಸನ್ ಏನ್ ಇರಬಹುದು ಅಂತಂದ್ರೆ ಅರ್ಥ್ ದ ಅಟ್ಮಾಸ್ಫಿಯರ್ ಅಂತ ಕೇಳಿರಿ ಸೊ ಇಫ್ ಐ ಆಮ್ ನಾಟ್ ರಾಂಗ್ ನಿಯರ್ಲಿ 800 to 900 kilometers ತನಕ ಅದ ಎಕ್ಸ್ಟೆಂಡ್ ಆಗ್ತೈತಿ ನೀವು ಮ್ಯಾಲೆ ಹೋದಂಗ ಆಕ್ಸಿಜನ್ ಲೆವೆಲ್ಸ್ ಡಿಫರ್ ಆಗ್ತಾವ ಬೇರೆ ಬೇರೆ ಗ್ಯಾಸಸ್ ಇರ್ತಾವ ಹ್ಞೂನ್ರಿ ಹಂಗ ಲೇಯರ್ಸ್ ಅದಾವ ಟ್ರೋಪೋಸ್ಫಿಯರ್ ಹಿಂಗ್ ಬೇರೆ ಒಂದು ಲೇಯರ್ ಬರ್ತೈತಿ ಕಾಲ್ಡ್ ಆಸ್ ಅಯೋನೋಸ್ಫಿಯರ್ ಅಲ್ಲಿ ಮಾಲಿಕ್ಯೂಲ್ಸ್ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಆರ್ ಇನ್ ದ ಸ್ಟೇಟ್ ಆಫ್ ಅಯಾನ್ಸ್ ಅಯಾನ್ಸ್ ಗೊತ್ತಲ್ಲ ನಿಮಗ ಅಯೋನೋಸ್ಫಿಯರ್ ಅಂತ ಒಂದು ಸ್ಫಿಯರ್ ಐತಿ ಅರ್ಥದ ಅಟ್ಮಾಸ್ಫಿಯರ್ ನಾಗ ಇವು ಅದಾವ ಹಂಗ ಆ ಲೇಯರ್ಸ್ ಒಳಗ ಒಂದು ಲೇಯರ್ ಅಯೋನೋಸ್ಫಿಯರ್ ಅಯೋನೋಸ್ಫಿಯರ್ ನೋಡಕ್ ಅಯಾನ್ಸ್ ಇರ್ತಾವ ಇದ್ರ ಅಯಾನ್ಸ್ ಮೂವ್ ಆಗ್ತಿರ್ತಾವ ಮೂವ್ ಆದ್ರ ಅಯಾನ್ಸ್ ಗೆ ಚಾರ್ಜ್ ಇರುತ್ತೆ ಇದ್ರ ಅವ್ ಮೂವ್ ಆಗ್ತಾವಲ್ಲ ಆದ್ರ ಚಾರ್ಜಸ್ ಇನ್ ಮೋಷನ್ ಅಂದ್ರೆ ಏನ್ರಿ ಕರೆಂಟ್ ಕರೆಂಟ್ ಸುತ್ತಲ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ಬೇಕಲ್ಲ ಸೊ ಅಯೋನೋಸ್ಫಿಯರ್ ಮೈಟ್ ಬಿ ದ ರೀಸನ್ ಫಾರ್ ಅರ್ಥ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ ಬಟ್ ಅದು ಕ್ಯಾನ್ಸಲ್ ಆಗ್ತದೆ ಎದಕ್ಕೆ ಅಂದ್ರೆ ಒಂದೇನ್ ರೀಸನ್ ಅಯೋನೋಸ್ಫಿಯರ್ 400 ಐ ಆಮ್ ನಾಟ್ ಶ್ಯೂರ್ ಎಕ್ಸಾಕ್ಟ್ಲಿ 300 to 400 kilometers ಅಬೌವ್ ದಿ ಅರ್ಥ್ ಸರ್ಫೇಸ್ ಬರ್ತದೆ ಅಲ್ಲಿ ಅಯೋನೋಸ್ಫಿಯರ್ ಇದ್ರೆ ಅರ್ಥ್ ನೊಳಗೆ ಇಲ್ಲೂ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಐತೆ ಅರ್ಥದ್ದು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅಯೋನೋಸ್ಫಿಯರ್ ನಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಅಂತ ಗ್ಯಾರಂಟಿ ಇದ್ರೆ ಇಷ್ಟದ ಇಂಪ್ಯಾಕ್ಟ್ ಇರಬಾರದು ಅಯೋನೋಸ್ಫಿಯರ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಬರಬಹುದು ಓಕೆ ನಾವು ಒಪ್ಕೊಂತೀವಿ ಡೆಫಿನೆಟ್ಲಿ ಬಟ್ ಅರ್ಥ್ ಮ್ಯಾಗ್ನೆಟಿಕ್ ಫೀಲ್ಡ್ ಅದೇ ಕಾರಣ ಅಂತ ಹೇಳಕ್ ಬರಂಗಿಲ್ಲ ಸ್ಟ್ರಾಂಗ್ ರೀಸನ್ಸ್ ಇಲ್ಲ ಸೊ ಇಟ್ ಕ್ಯಾನ್ ಬಿ ಡಿಸ್ಕಾರ್ಡೆಡ್ ಅದಕ್ಕೆ ನೆಕ್ಸ್ಟ್ ಹೋಗ್ತಾರ ಈ ರೀಸನ್ ಏನ್ ಕೊಡ್ತಾರಲ್ಲ ದಿಸ್ ಮೈಟ್ ಬಿ ಅಂದ್ರೆ ಮೈಟ್ ಬಿ 99% ದಿಸ್ ಇಸ್ ದ ಟ್ರೂತ್ ಅಂತ ಹೇಳ್ತಾರ್ರಿ 100% ಗ್ಯಾರಂಟಿ ಕೊಡಕ್ ಬರಂಗಿಲ್ಲ 99% ಏನು ಅಂದ್ರೆ ಅರ್ಥದ ಕೋರ್ ನೊಳಗ ಲಾವಾ ಇರ್ತದೆ ನೋಡ್ರಿ ಮಾಲ್ಟನ್ ಸ್ಟೇಟ್ ನೊಳಗ ಲಿಕ್ವಿಡ್ಸ್ ಅದಾವ ಮೆಟಲ್ಸ್ ಅದಾವ ಮಾಲ್ಟನ್ ಸ್ಟೇಟ್ ನೊಳಗ ಮೆಟಲ್ಸ್ ಅದಾವ ಪಟ್ಟಿಕದಲ್ಲಿ ಐರನ್ ನಿಕೆಲ್ ಇವೆಲ್ಲ ಅಂಡ್ ಅರ್ಥ್ ಆಸ್ ಅರ್ಥ್ ಸ್ಪಿನ್ಸ್ ಆ ಲಾವಾ ಮೂವ್ ಆಗ್ತದ್ರಿ ಅರ್ಥ್ ಕೋರ್ ನೊಳಗನ ಅದು ಮೂವ್ ಆಗ್ಬೇಕಾರ ಮೆಟಲ್ ಹೋದ್ರೆ ಲಿಕ್ವಿಡ್ ಸ್ಟೇಟ್ ನೊಳಗ ಅದಾವ ಯಾವ ಮೆಟಲ್ ಮೆಟಲ್ ನೊಳಗ ಬಹಳಷ್ಟು ಸಕ್ಕರದ ಫ್ರೀ ಎಲೆಕ್ಟ್ರಾನ್ಸ್ ಇರ್ತಾವ ಸಾರಿ ಮೆಟಲ್ಸ್ ಒಳಗೆ ಏನಿರ್ತಾವ ಬಹಳಷ್ಟು ಫ್ರೀ ಎಲೆಕ್ಟ್ರಾನ್ಸ್ ಯಾವಾಗ ಆ ಮೆಟಲ್ ಮೂವ್ ಆಗುತ್ತಲ್ಲ ಬಿಕಾಸ್ ಆಫ್ ದಿ ಅರ್ತ್ ಸ್ಪಿನ್ ಅದ್ರ ಜೋಡಿ ಆ ಫ್ರೀ ಎಲೆಕ್ಟ್ರಾನ್ಸ್ ಮೂವ್ ಆಗಿ
करंट बंतु करंट सूत्र मैग्नेटिक फील्ड बंतु दिस माइट बी द स्ट्रांग रीजन फॉर अर्थ मैग्नेटिक फील्ड टू बी प्रेजेंट अंत हेळ्ता सो इदक्के डायनामो एफेक्ट अंत करीतार अल्ली एंत शब्द यूज माडरे नोडि ऐते डायनामो एफेक्ट अंत ओके सो डायनामो डायनामो एफेक्ट इज द रीजन डायनामो एफेक्ट अंद्रे इदक्के ಅಲ್ಲಿ ಅರ್ಥ ಕೋರ್ ಒಳಗಿರುವಂತ ಮಾಲ್ಟನ್ ಸ್ಟೇಟ್ ಒಳಗಿರುವಂತ ಮೆಟಲ್ಸ್ ಇದು ಕಾರಣ ಇರಬಹುದು ಅಂತ ಹೌದ್ರಿ. ಈಗ ಅರ್ಥ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ನಾವು ಸ್ಟಡಿ ಮಾಡ್ಬೇಕಂದ್ರ ಅವಾಗ ಏನ್ ಮಾಡ್ತೀವಿ ನಾವು ಅಂದ್ರೆ ಅರ್ಥದ ಒಳಗ ಒಂದು ಹ್ಯೂಜ್ ಬಾರ್ ಮ್ಯಾಗ್ನೆಟ್ ಎಂಬೆಡ್ ಮಾಡ್ಯಾರ ಅಂತ ಅಸ್ಯೂಮ್ ಮಾಡ್ತೀವಿ. ಏನ್ ಮಾಡ್ತೀವಿ ಅಸ್ಯೂಮ್ ಮಾಡ್ತೀವಿ. ಅಸ್ಯೂಮ್ ಮಾಡಿದಾಗ ನಮಗ ಏನ್ ಗೊತ್ತಾಗ್ತೈತಿ ಅಂತಂದ್ರೆ ಇದು ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗ್ತದೆ. ಇದೇ ಜಾಗ್ರಫಿಕ್ ನಾರ್ತ್ ಪೋಲ್ ಇಟ್ ಇಸ್ ಫೌಂಡ್ ದಟ್ ಇಫ್ ಯು ಅಸ್ಯೂಮ್ ಅ ಹ್ಯೂಜ್ ಬಾರ್ ಮ್ಯಾಗ್ನೆಟ್ ಟು ಬಿ ಪ್ರೆಸೆಂಟ್ ಆರ್ ಎಂಬೆಡೆಡ್ ಅಂದ್ರೆ ಒಳಗೆ ಹಾಕ್ಯಾರ ಅರ್ಥನೊಳಗ ನೀವು ಅಸ್ಯೂಮ್ ಮಾಡಿದ್ರೆ ಆ ಬಾರ್ ಮ್ಯಾಗ್ನೆಟ್ ಐತಿ ಅಂತ ನಾವು ಅನ್ಕೊಂಡ್ರೆ ಅದರದ್ದು ಸೌತ್ ಪೋಲ್ ಹ್ಯೂಜ್ ಬಾರ್ ಮ್ಯಾಗ್ನೆಟ್ ಇರ್ತದಲ್ರಿ ಒಳಗೆ ಅಂತ ಅಸ್ಯೂಮ್ ಮಾಡಿದ್ರೆ ಅಲ್ಲಿ ಎಲ್ಲಿ ಅಂದ್ರೆ ಈ ಜಾಗ್ರಫಿಕ್ ನಾರ್ತ್ ಎಲ್ಲ ಐತಲ್ಲ ಅದರ ಹತ್ರ ಆ ಅರ್ಥ ಮ್ಯಾಗ್ನೆಟದ್ ಸೌತ್ ಪೋಲ್ ಐತಿ ಅಂತ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಹೇಳ್ತಾರೆ ಹೆಚ್ಚಿನ ಮಾಹಿತಿ. ಈ ಕಡೆ ಏನ್ ಬರತ್ರಿ ಹಂಗಾರ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಮ್ಯಾಗ್ನೆಟಿಕ್ ಸೌತ್ ಪೋಲ್ ಆಫ್ ಅರ್ಥ್ ಈಸ್ ನಿಯರರ್ ಟು ಜಾಗ್ರಫಿಕ್ ನಾರ್ತ್ ಪೋಲ್ ಆಫ್ ಅರ್ಥ್. ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಆಫ್ ಅರ್ಥ್ ಈಸ್ ನಿಯರರ್ ಟು ನಾಟ್ ಎಕ್ಸಾಕ್ಟ್ಲಿ ಆನ್ ಸ್ಪಾಟ್ ಅಂತ ಎಕ್ಸಾಕ್ಟ್ಲಿ ಇದ್ರ ಮೇಲೆ ಇಲ್ಲ. ಆಕ್ಚುಲಿ ಹೆಂಗಿದಂದ್ರೆ ಇಫ್ ಯು ಜಾಯಿನ್ ಟೂ ಲೈನ್ಸ್ ಇಮ್ಯಾಜಿನರಿ ಲೈನ್ಸ್ ಫ್ರಾಮ್ ಒನ್ ಫ್ರಾಮ್ the geographic north to geographic south and one more imaginary line from magnetic south to hengiringa madri ille you eradu nadu 11 point approximately on an average the changes aagutha antu helthara approximately 11.2 degree just angle aitanta eradu line nadu honri. Yes sir. Sari ga na ond hanga question kelthare illu olaga kare helbekandre magnet illa irundu ಮತ್ತೆ ಅಲ್ಲಿ ಅದ್ರ ಸೌತ್ ಪೋಲ್ ಅಂತ ಚೆನ್ನಾಗಿ ಹೇಳ್ತೀರಿ ಅದು ಇಲ್ಲಿ ಇಲ್ಲದಾಗ ಮುಸ್ತನ ಅಲ್ಲ ಇದು. ಈಗ ನೋಡ್ರಿ ಹೋಗ್ಲಿ ಇದು ಮ್ಯಾಗ್ನೆಟ್ ಆಬ್ಸೆಂಟ್ ಆಕ್ಚುಲಿ ಇಟ್ ಇಸ್ ನಾಟ್ ಪ್ರೆಸೆಂಟ್ ಹೌದ್ರಿ. ಈಗ ಅರ್ಥ ಸುತ್ತಲ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಡದಂತೂ ಖಾತ್ರಿ. ಅರ್ಥ ಸುತ್ತಲ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೀವು ಸದ್ಯ ಕ್ಲಾಸ್ ಒಳಗದ್ರಿ ಕ್ಲಾಸ್ ಕೇಳಾಕತ್ತೀರಿ ಅಂತ ಹೆಂಗ ನಾ ಗ್ಯಾರಂಟಿ ಅಂತ ಅನ್ಕೊಂಡು ಹೋಗಬೇಕಾಗ್ತದೆ ನೋಡ್ರಿ. ಹಂಗ ನಾವು ಅರ್ಥದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಹೋದಾವ ಅದಾವಿಲ್ರಿ. ಅದನ್ನ ನೀವು ಒಂದು ಮ್ಯಾಗ್ನೆಟಿಕ್ ಕಂಪಾಸ್ ಹಿಡ್ಕೊಂಡು ಹುಡುಕೋಂತ ಸರ್ಚ್ ಮಾಡ್ಕೊಂತ ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡ್ಕೊಂತ ಹೋದ್ರೆ ನಿಮ್ಗೆ ಏನ್ ಕಂಡು ಬರುತ್ತೆ ಅಂದ್ರೆ ಅರ್ಥದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರ್ಥದ ಜಾಗ್ರಫಿಕ್ ಸೌತ್ಯದ ಹತ್ತಿರ ಎಲ್ಲೋ ಒಂದ್ ಕಡೆ ಒರಿಜಿನೇಟ್ ಆಗ್ತಾವ ಹೋಗಿ ಒಂದ್ ಯಾವುದೋ ಪ್ಲೇಸ್ ಅಪ್ರಾಕ್ಸಿಮೇಟ್ ಪ್ಲೇಸ್ ವಿಚ್ ಈಸ್ ನಿಯರರ್ ಟು ಇದಂತೂ ಗ್ಯಾರಂಟಿ. ಮ್ಯಾಗ್ನೆಟಿಕ್ ಅರ್ಥ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದೇ ಸ್ಟಾರ್ಟ್ ಫ್ರಾಮ್ ದೇ ಒರಿಜಿನೇಟ್ ಫ್ರಾಮ್ ಅ ರೀಜನ್ ವೇರ್ ದ ರೀಜನ್ ಈಸ್ ನಿಯರರ್ ಟು ಇಲ್ಲಿಂದ ಅವು ಚಲೋ ಆಗ್ತಾವ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಲ್ಲೊಂದು ನಾರ್ತ್ ಯಾಕಂದ್ರೆ ನಾರ್ತ್ ಪೋಲ್ ಇಂದ ಚಲೋ ಆಗ್ತಾವಲ್ರಿ ಯಾವಾಗ್ಲೂ. ಸೊ ಇಲ್ಲಿಂದ ಅರ್ಥದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಸ್ಟಾರ್ಟ್ ಆಗತ್ತಾವ ಅಂದ್ ಇದ್ಗಳಾಗಂದ್ರೆ ಅಲ್ಲೇ ಆ ಬಾರ್ ಮ್ಯಾಗ್ನೆಟ್ ನಾರ್ತ್ ಪೋಲ್ ಇಂದ ಅಸ್ಯೂಮ್ ಮಾಡಬಹುದಿಲ್ಲ ನಾವೀಗ ಸುಮ್ ಸುಮ್ಮ ಅಸಂಪ್ಷನ್ ಮಾಡಿಲ್ಲ ಅಲ್ಲಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟಾರ್ಟ್ ಆಗ್ತಾವ ಅಂತ ಅಸಂಪ್ಷನ್ ಮಾಡಿ ಅರ್ಥ ಆತ್ರಿ. ಇದು ಸೊ ಈಗ ಒಂದಿಷ್ಟು ಟರ್ಮ್ಸ್ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ. ಅರ್ಥ್ ಮ್ಯಾಗ್ನೆಟಿಸಮ್ ಟಾಪಿಕ್ ಆಲ್ರೆಡಿ ಸ್ಟಾರ್ಟ್ ಆಗೈತಿ ಅಥವಾ ಡೈನಮೋ ಎಫೆಕ್ಟ್ ನಾವು ಅಂತ ಹೇಳ್ತೀವಿ. ಆಮೇಲೆ ಈ ಒಂದು ಟರ್ಮ್ಸ್ ಒಂದಿಷ್ಟು ಬರ್ತಾವ ವಾಟ್ ಈಸ್ ದೀಸ್ ವಾಟ್ ಈಸ್ ದಾಟ್ ವಾಟ್ ಈಸ್ ದೀಸ್ ವಾಟ್ ಈಸ್ ದಾಟ್ ಅಂತ ಒಂದಿಷ್ಟು ಬರ್ತಾವ. ಓಕೆ ಏನ್ ಬ್ಯಾಕ್ ಗ್ರೌಂಡ್ ಬೇಕಾದ್ರೆ ಅಂತ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಸ್ಟಾರ್ಟ್ ಇಲ್ಲಿ ಲಿಸ್ಟ್ ಮಾಡ್ತೀನಿ ಒಂದ್ ಒನ್ ಬೈ ಒನ್ ಡಿಸ್ಕಸ್ ಮಾಡ್ಕೊಂತ ಹೋಗಿವಿ ಏನಂತ ಹೇಳಿ. ಫಸ್ಟ್ ಒನ್ ಜಾಗ್ರಫಿಕ್ ಆಕ್ಸೆಸ್. ಇದರೊಳಗೆ ಒಂದಿಷ್ಟು ನಿಮ್ ಸಿಲೆಬಸ್ ಟೆಕ್ಸ್ಟ್ ಬುಕ್ ಒಳಗೆ ಕೊಟ್ಟಿರ್ತಾರ ಒಂದಿಷ್ಟು ಎಕ್ಸ್ಟ್ರಾ ನಾನು ಹೇಳ್ತೀನಿ. ಎಕ್ಸ್ಟ್ರಾ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಇನ್ನೊಂದಿಷ್ಟು ನಡೆಸ ಮಾಡ್ಕೊಳಕ್ ಹೋಗ್ಬೇಕು ಅದಕ್ಕೆ
ಹೇಳಿ. ಇದು ಜಾಗ್ರಫಿಕ್ ಆಕ್ಸಿಸ್, ಮ್ಯಾಗ್ನೆಟಿಕ್ ಆಕ್ಸಿಸ್. ನೆಕ್ಸ್ಟ್ ಜಾಗ್ರಫಿಕ್ ಇಕ್ವೇಟರ್. ಇಕ್ವೇಟರ್ ಇದ್ರಾಗ ಬರ್ತಿತ್ತು ಅದು ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನದೊಳಗೆ ಜಾಗ್ರಫಿ ಒಳಗೆ ಬರ್ತೈತಿ. ಇಕ್ವೇಟರ್ ಇಕ್ವೇಟೋರಿಯಲ್ ರೀಜನ್ ಅಲ್ಲಿವರೆಗೂ ತಗ್ತದ. ಜಾಗ್ರಫಿಕ್ ಇಕ್ವೇಟರ್ ಆಕ್ಚುಲಿ ದಿಸ್ ಈಸ್ ದ ಇಕ್ವೇಟರ್ ದಟ್ ಯು ಹ್ಯಾವ್ ಲರ್ನ್ಡ್ ಇನ್ ಸೋಷಿಯಲ್ ಸೈನ್ಸ್ ಅದ ಇದು. ಇಲ್ಲಿ ಹೊಸ ಏನಂದ್ರೆ ಮ್ಯಾಗ್ನೆಟಿಕ್ ಇಕ್ವೇಟರ್ ಅಂತ ಒಂದಿರ್ತೈತಿ ದಟ್ ಯು ಹ್ಯಾವ್ ನಾಟ್ ಲರ್ನ್ಡ್ ದೇರ್ ಓನ್ರಿ. ನೆಕ್ಸ್ಟ್ ಜಾಗ್ರಫಿಕ್ ಮೆರಿಡಿಯನ್ ಅಂತ ಒಂದು ಬರುತ್ತೆ. ಇದು ಇರ್ಬೇಕು ನೋಡ್ರಿ ಶುಕ್ರ. ನೆಕ್ಸ್ಟ್ ಕಮ್ಸ್ ಮ್ಯಾಗ್ನೆಟಿಕ್ ಮೆರಿಡಿಯನ್. ನೆಕ್ಸ್ಟ್ ಡೆಕ್ಲಿನೇಷನ್. ಡೆಫಿನೇಷನ್ ಫಸ್ಟ್ ಕೊಟ್ಟಾಗ ಹೇಳಿ, ಇನ್ಕ್ಲಿನೇಷನ್ ಫಸ್ಟ್ ಕೊಟ್ಟಾಗ ಹೇಳಿದ್ರೆ ಡೆಕ್ಲಿನೇಷನ್ ಫಸ್ಟ್ ಕೊಟ್ಟಾಗ. ಓಕೆ, ಡೆಕ್ಲಿನೇಷನ್ ಅಂತ ಒಂದು ಬರುತ್ತೆ ಆ್ಯಂಡ್ ಸಮಥಿಂಗ್ ಕಾಲ್ಡ್ ಎಸ್ ಇನ್ಕ್ಲಿನೇಷನ್ ಅಂತ ಒಂದು ಬರುತ್ತೆ. ಆಮೇಲೆ ಬಿಇ ಅಂತ ಒಂದು ಬರ್ತದೆ, ಅರ್ಥ್ ಮ್ಯಾಗ್ನೆಟಿಕ್ ಫೀಲ್ಡ್. ಬಿಇ ಟೋಟಲ್ ಅರ್ಥ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇದು. ಅಲ್ಲಿ ನಿಮ್ಗೆ ಯಾವ ಆರ್ಡರ್ ನ ಕೊಟ್ಟರೆ ಹೆಂಗ್ ಕೊಟ್ಟರೆ ನಂಗೆ ಗೊತ್ತಿಲ್ಲ, ನಾನು ಹೇಳ್ಕೊಂತ ಹೋಗ್ತೇನೆ. ಬಿಇ ಆದ್ಮೇಲೆ ಬಿ ಹೆಚ್ ಅಂಡ್ ಬಿ ವಿ ಅಂತ ಬರ್ತಾವ. ಹಾರಿಸಾಂಟಲ್ ಕಾಂಪೋನೆಂಟ್ ಆಫ್ ಅರ್ಥ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ವರ್ಟಿಕಲ್ ಕಾಂಪೋನೆಂಟ್ ಆಫ್ ಅರ್ಥ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇಷ್ಟು ಟರ್ಮ್ಸ್ ನಾವು ಡಿಸ್ಕಸ್ ಮಾಡ್ಬೇಕು ಈಗ. ಸ್ಟಾರ್ಟ್ ಮಾಡೋಣ. ಸೊ ಇದ್ರ ಒಳಗೆ ದಿಸ್ ಈಸ್ ದ ಓನ್ಲಿ ಥಿಂಗ್ ವಿಚ್ ನೀಡ್ಸ್ ಸಮ್ ಡಿಟೇಲ್ ಎಕ್ಸ್ಪ್ಲನೇಷನ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಇನ್ಕ್ಲಿನೇಷನ್. ಡಿಪ್ ಅಂತ ಕರೀತಾರೆ ನೋಡ್ರಿ. ಇಫ್ ಐ ಆಮ್ ನಾಟ್ ರಾಂಗ್ ಇನ್ಕ್ಲಿನೇಷನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಆಂಗಲ್ ಆಫ್ ಡಿಪ್. ಡಿಪ್ ಅಂತ ಅಷ್ಟು ಅನ್ಬೋದು ಆಂಗಲ್ ಆಫ್ ಡಿಪ್. ಡೆಕ್ಲಿನೇಷನ್ ಗೆ ಸಿಂಬಲ್ ಯೂಸ್ ಮಾಡ್ತಾರೆ ಜನರಲಿ ಡೆಲ್ಟಾ. ಡಿ ಅನ್ಕೊಟ್ರೆ ಓ ಟೆಕ್ಸ್ಟ್ ಬುಕ್ ಟೆಕ್ಸ್ಟ್ ಬುಕ್ ಏನಾಗ್ತಾವ ಸಿಂಬಲ್ ಸ್ವಲ್ಪ ಅಲ್ಲಿರ್ತದಲ್ಲಿ ನೋಡ್ರ ಅದ್ರ ಮೀನಿಂಗ್ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತ ಹೇಳಿ. ಇನ್ಕ್ಲಿನೇಷನ್ ಒಂದ್ ಬಿಟ್ರೆ ಇದನ್ನ ಇನ್ಕ್ಲಿನೇಷನ್ ನಾವು ಬಂದಾಗ ಇವೆಲ್ಲ ಅರ್ಥ ಆಗಿ ಅಲ್ಲಿ ಬಂದು ಒಂದಿಷ್ಟು ನಾನು ಅದಕ್ಕೊಂದು ಸ್ಟೋರಿ ಕ್ರಿಯೇಟ್ ಮಾಡ್ದಂಗ ಮಾಡಿ ಹೇಳಿರ್ತೀನಿ. ಯಾವಾಗಲೂ ಹೇಳ್ತೀನಿ ಇನ್ಕ್ಲಿನೇಷನ್ ಬಂದಾಗ ಸ್ವಲ್ಪ ಎಕ್ಸ್ಟ್ರಾ ಕಾನ್ಸಂಟ್ರೇಷನ್ ಇರ್ಬೇಕು. ಮೊದ್ಲು ಇರಬಾರ್ದಂತಲ್ಲ, ಎಕ್ಸ್ಟ್ರಾ. ಇದು ಒಂದು ಕನ್ಫ್ಯೂಸ್ ಆಗುತ್ತೆ ಪ್ರತಿ ಸರ್ತಿ ಒಂದು ಸ್ಟೂಡೆಂಟ್ಸ್ ವಾಪಸ್ ಬಂದು ಒಂದು ಸ್ಟೂಡೆಂಟ್ಸ್ ಅವ್ರು ಇನ್ಕ್ಲಿನೇಷನ್ ಏನೋ ಹೇಳ್ತಿರ್ಲ ಹಂಗೆ ಕೇಳ್ತಾರ. ಕ್ಲಾಸ್ ನೇಮ್ ನಿದ್ದಿ ಹೊಡೆಯಾಗತ್ತವ್ರು ಎಚ್ಚರಿದವ್ರಿಗೆ ಒಂದ್ಸಲ ಗೊತ್ತಾಗ್ತದೆ. ಸೊ ವಿಲ್ ಸ್ಟಾರ್ಟ್ ವಿತ್ ಜಿಯೋಗ್ರಫಿಕ್ ಆಕ್ಸಿಸ್. ಹ್ಞೂ ನಾನು ಗೊತ್ತಿರ ಜಿಯೋಗ್ರಫಿಕ್ ಆಕ್ಸಿಸ್ ಟೆಕ್ಸ್ಟ್ ಬುಕ್ನಾಗ ಕೊಟ್ಟರೆ ಗೊತ್ತಿಲ್ಲ ಇದ್ರ ಚಲೋ ಬೇಕಾದ್ರೆ ಹೇಳ್ತಾರೆ. ಸೊ ಜಿಯೋಗ್ರಫಿಕ್ ಆಕ್ಸಿಸ್ ಅಂದ್ರೆ ಆಲ್ರೆಡಿ ನಾವು ಅದನ್ನ ಇಲ್ಲಿ ಮಾರ್ಕ್ ಮಾಡಿ ಬಿಟ್ಟಿವಿ. ಅ ಸ್ಟ್ರೇಟ್ ಲೈನ್, ಅ ಸ್ಟ್ರೇಟ್ ಇಮ್ಯಾಜಿನರಿ ಲೈನ್ ವಿಚ್ ಜಾಯಿನ್ಸ್ ದ ಜಿಯೋಗ್ರಫಿಕ್ ನಾರ್ತ್ ಪೋಲ್ ಅಂಡ್ ಜಿಯೋಗ್ರಫಿಕ್ ಸೌತ್ ಪೋಲ್ ಈಸ್ ಜಿಯೋಗ್ರಫಿಕ್ ಆಕ್ಸಿಸ್. ಇಷ್ಟನ ಅಷ್ಟನ ಮತ್ತ ಅದ ಸೇಮ್ ಸ್ಟೇಟ್ಮೆಂಟ್ ಇದೆ. ಮುಗಿತು. ಜಿಯೋಗ್ರಫಿಕ್ ಇಕ್ವೇಟರ್. ಜಿಯೋಗ್ರಫಿಕ್ ಇಕ್ವೇಟರ್ ಅಂದ್ರೆ ಇಟ್ ಈಸ್ ಹಾರಿಜಾಂಟಲ್ ಲೈನ್. ಇದು ವರ್ಟಿಕಲ್ ಲೈನ್ ವರ್ಟಿಕಲ್ ಹಾರಿಜಾಂಟಲ್ ಲೈನ್. ಹಾರಿಜಾಂಟಲ್ ಲೈನ್ parallel to the earth's surface which cuts the earth into hemispheres and then northern hemisphere enga tharu adu enadu geographic equator athwa navu innond thing helabodu ee solid line cross tagide so cross na irthavaga illi erdu equator draw madina ondu geographic equator ondu magnetic equator hing hing helabodu nodi navu. A horizontal line which is perpendicular to geographic axis is geographic equator. Arthatri? Yes sir. Simple like idan kelangil exam na idu gothirilla antha helaga yavudu magnetic equator idu idu magnetic. Magnetic equator is a horizontal line which is perpendicular to the magnetic axis is sir illu varu nodu illinda important ide ivun kelu chances irthava exam alli illinda mundu. ಜಿಯೋಗ್ರಫಿಕ್ ಮೆರಿಡಿಯನ್, ಮ್ಯಾಗ್ನೆಟಿಕ್ ಮೆರಿಡಿಯನ್. ಸೊ ಈಗ ಫಸ್ಟ್ ಆಫ್ ಆಲ್ ಮೆರಿಡಿಯನ್ ಕಡೆ ನಾವು ಹೋಗಿನ ಮೊದ್ಲ ನಿಮಗೆ ಇಷ್ಟು ಮಾಹಿತಿ ಐತೆ ಅಂತ ಅನ್ಕೊಂಡಿನಿ. ಆಸ್ ಸೈನ್ಸ್ ಸ್ಟೂಡೆಂಟ್ಸ್ ಫಿಸಿಕ್ಸ್ ಸ್ಟೂಡೆಂಟ್ಸ್ ಒನ್ ಡೈಮೆನ್ಷನಲ್ ಟೂ ಡೈಮೆನ್ಷನಲ್ ತ್ರೀ ಡೈಮೆನ್ಷನ್
2D 3D ಗೊತ್ತೈತೆ ಸರ್. 3D ಚಸ್ಮಾ ಹಾಕೊಂಡು ನೋಡೋಕಾಗತ್ತೆ ಸರ್. ಇಷ್ಟು ಗೊತ್ತೈತೆ. ಅದು ಕೊಡ್ರಿ ಇದು ಕೊಡ್ರಿ ಅಂತ ಅನ್ನಿಸ್ಕೊಂಡ ಥಿಯೇಟರ್ಗೆ ಹೋದಾಗ 3D ಫಿಲ್ಮ್ ಇರ್ತಾವಲ್ಲ ಅವು ಏನ್ ನಮ್ ಚೋರ ಇಲ್ಲ ಬಾಜು ಮತ್ತೆ. ಸೊ 2D 3D 1D ಗೊತ್ತಾಗ್ತದೆ ಹೆಂಗಂದ್ರೆ ಅಂತ. ಕ್ರಿಕೆಟ್ ನೋಡೋ ಒಂದು 1D 2D ಅಂತ ಇರ್ತದೆ ಅಂದ್ರೆ ದೊಡ್ಡ ಗ್ರೌಂಡ್ ಇಲ್ಲ ಮನಿ ಹತ್ರ ಆಡಾಕತ್ತಾರ ಅಂದ್ರೆ ಬಾಜು ಮನಿ ಕಂಪೌಂಡ್ ಬಿಡದ್ರಿ ಆಡ್ರಲ್ಲೇ 2D ಸಾಕು. ಸೊ ಜಿಯೋಗ್ರಫಿಕ್ ಮೆರಿಡಿಯನ್ ಇದನ್ನ ಒನ್ ಡೈಮೆನ್ಷನ್ ಟೂ ಡೈಮೆನ್ಷನ್ ಬಗ್ಗೆ ಯಾಕೆ ಮಾತಾಡಕತ್ತೀನಿ ಅಂದ್ರೆ ಜಿಯೋಗ್ರಫಿಕ್ ಆಕ್ಸಿಸ್ ಅಂಡ್ ಮ್ಯಾಗ್ನೆಟಿಕ್ ಆಕ್ಸಿಸ್ ವೇರ್ ಸ್ಟ್ರೇಟ್ ಲೈನ್ಸ್ ಒನ್ ಡೈಮೆನ್ಷನಲ್ ಲೈನ್ಸ್ ಅವು ಹ್ರಿ. ವೇರ್ ಆಸ್ ಇವೆರಡು ಮೆರಿಡಿಯನ್ ಬರ್ತಾವ ನೋಡ್ರಿ ಜಿಯೋಗ್ರಫಿಕ್ ಮೆರಿಡಿಯನ್ ಮ್ಯಾಗ್ನೆಟಿಕ್ ಮೆರಿಡಿಯನ್ ದೀಸ್ ಆರ್ ಪ್ಲೇನ್ಸ್. ಪ್ಲೇನ್ ಸ್ಟ್ರೇಟ್ ಲೈನ್ ಡಿಫ್ರೆನ್ಸ್ ಗೊತ್ತಾಗತ್ತೆ ಈಗ ನೋಡ್ರಿ ಇದು ಲೈನ್ ಡ್ರಾ ಮಾಡಿದ್ರೆ ದಿಸ್ ಈಸ್ ಅ ದಿಸ್ ಈಸ್ ಅ ಲೈನ್ ವಿಚ್ ಇಸ್ ಒನ್ ಡೈಮೆನ್ಷನಲ್ ಬೋರ್ಡ್ ಈಸ್ ಅ ಟೂ ಡೈಮೆನ್ಷನಲ್ ಪ್ಲೇನ್ ಇದೇ ತರ ಈ ಸ್ಟೇಷನ್ ಇದು ಸ್ಟೇಷನ್ ಇದು ಟೂ ಡೈಮೆನ್ಷನ್ ಅದನ್ನು ಹೈಟ್ ಅಂತ ಕನ್ಸಿಡರ್ ಮಾಡಿದ್ರೆ ನೀವು ತ್ರೀ ಡೈಮೆನ್ಷನ್ ಹ್ಞೂ. ಈಗ ಅಟ್ಲೀಸ್ಟ್ ಈಗ ಹೇಳ್ತೀನಿ ಅರ್ಥ ಮಾಡ್ಕೋಬೇಕು. ಇದು ವಾಲ್ ಐತಲ್ಲ ಇದು ಟೂ ಡೈಮೆನ್ಷನ್ ಇಲ್ಲೊಂದು ಸ್ವಲ್ಪ ಹಿಂಗೆ ಇರ್ತದೆ ಅದೇ ಬ್ಯಾಡ. ನನಗೆ ಸದ್ಯ ಏನು ಎಕ್ಸಾಂಪಲ್ ಬೇಕಾಗಿತ್ತು ಅದನ್ನ ಹೇಳಾಕತ್ತೀನಿ ನಾನು. 3D ತನಕ ಹೋಗಂಗಿಲ್ಲ ನಮಗಿಲ್ಲ ಅವಶ್ಯಕತೆ ಇಲ್ಲ ಅದಕ್ಕೆ ಹೋಗ್ಲಿ. ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಹಾ ಇಲ್ಲೇ ಅದ ನೋಡ್ರಿ ಕರೆಕ್ಟನ್ ಅದ ನೋಡ್ರಿ ಕರೆಕ್ಟನ್ ಇದನ್ನ ಫುಲ್ ಹಿನ ಸ್ಟ್ರೆಚ್ ಮಾಡಿಬಿಟ್ರೆ ಇಟ್ ಬಿಕಮ್ಸ್ ಅ ಪ್ಲೇನ್ ಟೂ ಡೈಮೆನ್ಷನಲ್. ಸೊ ಜಿಯೋಗ್ರಫಿಕ್ ಮೆರಿಡಿಯನ್ ಇಸ್ ಅ ಪ್ಲೇನ್ ಅಷ್ಟೇ ಪೂರ್ತಿ ಹೇಳ್ತಾರೆ ಇನ್ನು ಅಷ್ಟೇ ಅಲ್ಲ. ಜಿಯೋಗ್ರಫಿಕ್ ಮೆರಿಡಿಯನ್ ಇಸ್ ಅ ಪ್ಲೇನ್ ಮ್ಯಾಗ್ನೆಟಿಕ್ ಮೆರಿಡಿಯನ್ ಇಸ್ ಆಲ್ಸೋ ಅ ಪ್ಲೇನ್. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು ಟು ಅಂಡರ್ಸ್ಟ್ಯಾಂಡ್ ವಾಟ್ ದಿಸ್ ಪ್ಲೇನ್ಸ್ ಆರ್ ನೀವೊಂದು ಪ್ಲೇನ್ ನಾಗ್ ಕೊಡ್ಬೇಕು ಫಸ್ಟ್ ಏರೋಪ್ಲೇನ್ ನಾಗ್ ಕೊಡ್ಬೇಕು ಸೀರಿಯಸ್ಲಿ ಹೋಗೋಣ ಸರ್ ಬೇಡ. ಸೊ ನೀವೊಂದು ಪ್ಲೇನ್ ನಾಗ್ ಕುಂತ ಇಲ್ಲಿ ಹೋಗ್ಬೇಕು ಸಮ್ವೇರ್ ನಿಯರ್ ನಾರ್ತ್ ಪೋಲ್ ಆಫ್ ಅರ್ತ್ ಹ್ಞೂ. ಇಮ್ಯಾಜಿನೇಷನ್ ಹೊಂಟಿವಿ ಏನ್ ಗಂಟು ಹೋಗೋದಿತ್ತು ಒಂದ್ ಸ್ವೆಟರ್ ಒಯ್ಬೇಕ ವುಲನ್ ಕ್ಲಾತ್ ಏನ್ರ ಒಯ್ಬೇಕ ಏನ್ರಿ ಕೋಲ್ಡ್ ಇರ್ತದೆ ವೆದರ್. ಸೊ ವಾಪಸ್ ಬರೋಣ ಇಲ್ಲಿ ಹೋಗ್ ನಾವು ಹ್ಞೂ ಅನ್ರಿ ಫಸ್ಟಿಗೆ ಮ್ಯಾಗ್ನೆಟಿಕ್ ಸೌತ್ ಕಡೆ ಬೇಡ ಇದು ಹೋಗೋಣ ಜಿಯೋಗ್ರಫಿಕ್ ನಾರ್ತ್ ಕಡೆ ಹೋಗೋಣ. ಅಲ್ಲಿ ನಮ್ ಇವ್ ಹೇಳೋಣ ಪೈಲಟ್ಗೆ ಡ್ರೈವರ್ ಅನ್ನ ಬರ್ತಾರೆ ಪೈಲಟ್ ನಮ್ ಪೈಲಟ್ ಇಲ್ಲೇ ಹೇಳಿಸ್ಲಿ ಕೆಳಗ ಅವ ಅವ ಅಂತ ಸ್ಲೋ ಮಾಡ್ತೀನಿ ಜಿಗಿದ್ಬಿಡು ಹಂಗ ಮಾಡಕ್ ಬರಂಗಿಲ್ಲ ಇಷ್ಟಂದ್ರೆ ಸಾಕು ಮುಂದೆ ಶುರು ಮಾಡ್ತಾರೆ ಸಾಕು ಹಿಂಗೆ ಸಾಕು ಸಾಕು ಸಾಕು. ಸೊ ಇಲ್ಲಿ ಹೋಗಿ ನಾವು ಲ್ಯಾಂಡಿಂಗ್ ಮಾಡಿದ್ರು ಅಂತ ಕಡೆ ಪ್ರಾಪರ್ ಲ್ಯಾಂಡಿಂಗ್ ಮಾಡಿ ಕೆಳಗಿಡದು ನಾವು ಏರೋಪ್ಲೇನ್ ಡಿಕ್ಕಿ ಒಳಗೆ ಏರೋಪ್ಲೇನ್ ಡಿಕ್ಕಿ ಒಳಗೆ ಒಂದು ಕರ್ಟನ್ ತಗೊಂಡು ಹೋಗೋಣ. ಅಲ್ಲಿ ಏನ್ ಮಾಡ್ಬೇಕು ನಾವು ಅಂದ್ರೆ ಜಿಯೋಗ್ರಫಿಕ್ ನಾರ್ತ್ ಪೋಲ್ ಕಡೆ ಒಂದ್ ಯಾವ್ದಾರ ಜಾಗ ಒಂದ್ ಟ್ರೀನೋ ಸಮಥಿಂಗ್ ಹುಡುಕಿ ಅಲ್ಲಿ ಕರ್ಟನ್ ಕಟ್ಟಬೇಕು. ಅದನ್ನ ಕರ್ಟನ್ ಒನ್ ಎಂಡ್ ಬೆಡ್ಶೀಟ್ ಕರ್ಟನ್ ಕತ್ತೆ ಒಂದ್ ಎಂಟ್ರ ಕ್ಲಾತ್ ಒಯ್ಬೇಕ ಒಯ್ದು ಒಂದ್ ಗಿಡಕ್ಕ ಒನ್ ಎಂಡ್ ಕಟ್ರಿ. ಶಾಮಿಯಾನ ಹಾಕಿರ್ತಾರ ನೋಡ್ರಿ ಶಾಮಿಯಾನ ಹಿಂಗ್ ಮ್ಯಾಲು ಹಾಕಿರ್ತಾರ ಒಂದು ಇನ್ನೊಂದ್ ಹಿಂಗ್ ಸೈಡಿಗೆ ಹಾಕಿರ್ತಾರ ನೋಡ್ರಿ ಹಂಗ್ ಸೈಡಿಗೆ ಹಾಕಿದ ಕ್ಲಾತ್ ಇರುತ್ತಲ್ಲ ಆ ಟೈಪ್ ಒಂದ್ ಗಿಡಕ್ಕ ಜಿಯೋಗ್ರಫಿಕ್ ನಾರ್ತ್ ಪೋಲ್ ಕಡೆ ಕಟ್ಟಿ ಅದನ್ನ ಆ ಕರ್ಟನ್ ಹಿಂಗ್ ರೋಲ್ ಮಾಡ್ಕೋಂತ ಜಿಯೋಗ್ರಫಿಕ್ ಸೌತ್ ತನಕ ಮಾಡ್ಬೇಕು ನೀವು ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷ ಹಿಡಿದ ನಡ್ಕೋ ಅಂತ ಬರಬೇಕು ಹಿಂಗ ಕರ್ಟನ್ ಹಾಕೋಂತ ಅಲ್ಲಿ ಕಟ್ಟಬೋಂದ್ ಕಟ್ಟಬೋ ಅಂತ ಬರಬೇಕು ಅದನ್ನ ಇಲ್ಲಿ ತನಕ. ಇಲ್ಲಿ ತನಕ ನೀವು ಹಾಕಿದ್ರಿ ಅಂದ್ರೆ ದಟ್ ಈಸ್ ಜಿಯೋಗ್ರಫಿಕ್ ಮೆರಿಡಿಯನ್. ಆಕ್ಚುಲಿ ಹಂಗ ಹಾಕ್ಬೇಕಂತಲ್ಲ ಇಮ್ಯಾಜಿನರಿ ಅವು ಹ್ಞೂನ್ರಿ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ ಜಿಯೋಗ್ರಫಿಕ್ ಆಕ್ಸಿಸ್ ಅಂತ ಹೇಳಿ ಒಂದೇ ಇರ್ತದೆ ಸ್ಟ್ರೇಟ್ ಲಿಂಗಲ್ ಜಾಯ್ನ್ ಮಾಡ್ಬಿಟ್ರೆ ಆತ. ಜಿಯೋಗ್ರಫಿಕ್ ಮೆರಿಡಿಯನ್ ಹಂಗಲ್ಲ ಪ್ಲೇಸ್ ಟು ಪ್ಲೇಸ್ ಜಿಯೋಗ್ರಫಿಕ್ ಮೆರಿಡಿಯನ್ ಚೇಂಜ್ ಆಗ್ತಾವ. ಈ ಹೆಂಗ ಅಂತ ಹೇಳ್ತೀನಿ ನೋಡ್ರಿ ಇಲ್ಲೇ ಗದಗ ಐತಂತೆ ಕೊರಿ ಇಂಡಿಯಾ ಡ್ರಾ ಮಾಡಿ ಕರ್ನಾಟಕ ಡ್ರಾ ಮಾಡಿ ಹಿಂಗೆಲ್ಲ ಮಾಡ್ಬೋದು ಬೇಕಾದ್ರೆ ಮಾಡ್ತಿದ್ನ ಫಸ್ಟ್ ಈ ಟೈಮ್ ಇಲ್ಲ ಇಲ್ಲೇ ಗದಗ ಐತಂತೆ ಕೊರಿ. ಸೊ ಗದಗ ನೊಳಗಿನ ಜಿಯೋಗ್ರಫಿಕ್ ಮೆರಿಡಿಯನ್ ಬೇರೆ ಹುಬ್ಳಿ ಒಳಗಿನ ಜಿಯೋಗ್ರಫಿಕ್ ಮೆರಿಡಿಯನ್ ಬೇರೆ ಗದಗ್ನಾಗಿನ ಹಂಗಂದ್ರೆ ಇರ್ತದ ಗದಗ್ ನೋಡಕ್ ಮತ್ತ ಸನ್ಮಾರ್ಗ ಕಾಲೇಜ್ ನೋಡಕ್ ಈ ಕ್ಲಾಸ್ ರೂಮ್ ನೋಡಕ್ ನಾ ಎಲ್ಲಿ ನಿಂತಿನ ಜಿಯೋಗ್ರಫಿಕ್ ಮೆರಿಡಿಯನ್ ಡ್ರಾ ಮಾಡ್ಬೋದು ಈ ಕಡೆ ಹೋಗಿ ನಾನು ನಿಂತ ಇನ್ನೊಂದು ಜಿಯೋಗ್ರಫಿಕ್ ಮೆರಿಡಿಯನ್ ಡ್ರಾ ಮಾಡ್ಬೋದು ಏನ್ ಸರ್ ಏನಾಗತ್ತೆ ಇಲ್ಲಿ ನೋಡ್ರಿ ಇಲ್ಲಿ ನಿಂತಿನ ಇಲ್ಲಿ ಒಂದು ಕರ್ಟನ್ ಪಾಸ್ ಆಗಿ ಹೋಗಿದ್ ಕನ್ಸರ್ ಆಗತ್ತೆ
ಸರ್. ವೆರಿ ಗುಡ್. ಯಾವ ಕಲರ್ ಐತದ? ಟ್ರಾನ್ಸ್ಪರೆಂಟ್. ಇಷ್ಟು ಶಾಣೆ ಮಂದಿ ನೆನ ನೋಡಿದ್ದಿಲ್ಲ. ಓಕೆ, ಇಲ್ಲಿ ಬ್ಲೂ ಕಲರ್ ಐತೆ ತಿಕ್ಕೋರಿ, ಯಾಕಂದ್ರೆ ರೆಡ್ ಕಲರ್ ಒಂದು ಕಾಟನ್ ಆಮೇಲೆ ಬರುತ್ತೆ ಮ್ಯಾಗ್ನೆಟಿಕ್. ಸ್ವಲ್ಪ ಡಾರ್ಕ್ ಕಲರ್ಸ್ ಚೂಸ್ ಮಾಡೋದ್ರಿಂದ ಅಷ್ಟೇ, ಯಾವುದೋ ಒಂದು ಚೂಸ್ ಮಾಡಿ. ಸೊ ಇಲ್ಲೊಂದು ಕರ್ಟನ್ ಪಾಸ್ ಆಗೈತಿ. ಈ ಕರ್ಟನ್ ನೀವು ಕೇಳಿದ್ರೆ ಎಲ್ಲಿಂದ ಬಂದಿರಿ ನೀವು ಅಂತ ಕೇಳಿದ್ರೆ ಆ ಕರ್ಟನ್ ಹೇಳತ್ರಿ, ನಮ್ದು ಒಂದು ಎಂಡ್ ಜೋಗ್ರಫಿಕ್ ನಾರ್ತ್ ಹೋಗುತ್ತೆ. ಜೋಗ್ರಫಿಕ್ ನಾರ್ತ್ ಇಂದ ಚಲೋ ಮಾಡಿ ಆ ಕರ್ಟನ್ ಗದಗ್ನಾಗ ಹಿಂಗ ಹಾಶ್ ಹಿಂಗ ಸೊಟ್ಟ ಹಿಂಗ ಹೋಗ್ತದ ಆ ಕರ್ಟನ್. ಸೊ ಅಂದ್ರೆ ಜೋಗ್ರಫಿಕ್ ಮೆರಿಡಿಯನ್ ದೇ ಚೇಂಜ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಸೊ ಅದಕ್ಕೆ ಡಿಫೈನ್ ಮಾಡ್ಬೇಕಾದ್ರೆ ನಾವೇನ್ ಹೇಳ್ತೀವಿ, ಜೋಗ್ರಫಿಕ್ ಮೆರಿಡಿಯನ್ ಅಟ್ ಅ ಪ್ಲೇಸ್ ಈಸ್ ಅ ಪ್ಲೇನ್ ಈಸ್ ಅ ಕರ್ಟನ್ ಅಂತ ಬರ್ತೀರಿ ನೀವು. ಜೋಗ್ರಫಿಕ್ ಮೆರಿಡಿಯನ್ ಅಟ್ ಅ ಪ್ಲೇಸ್ ಈಸ್ ಅ ಪ್ಲೇನ್ ಪಾಸಿಂಗ್ ಥ್ರೂ ದಟ್ ಪ್ಲೇಸ್ ಅಂಡ್ ಆಲ್ಸೋ ಪಾಸಿಂಗ್ ಥ್ರೂ ಜೋಗ್ರಫಿಕ್ ನಾರ್ತ್ ಅಂಡ್ ಜೋಗ್ರಫಿಕ್ ಸೌತ್ ಪೋಲ್. ಅರ್ಥಾತ್ ಹಂಗಾರೆ ಗದಗಿನೊಳಗೆ ನೀವು ಒಂದ್ ಕರ್ಟನ್ ಪಾಸ್ ಆಗುವಂಗ್ ಹಿಂಗ್ ಡ್ರಾ ಮಾಡಿದ್ರಲ್ಲ, ಅದೋ ಗದಗನೊಳಗೆ ಅದೇ ಜಗದೊಳಗೆ ಇನ್ನೊಂದ್ ಕರ್ಟನ್ ಹಾಕ್ಬೋದು. ಈ ಬ್ಲೂ ಕರ್ಟನ್ ಚೂಡಿ ಯಾವ್ದದ? ಮ್ಯಾಗ್ನೆಟಿಕ್ ಮೆರಿಡಿಯನ್. ಇದ ಈ ಮ್ಯಾಗ್ನೆಟಿಕ್ ಮೆರಿಡಿಯನ್ ನೀವು ಡ್ರಾ ಮಾಡ್ಬೇಕಂದ್ರೆ ಇಲ್ಲಿಗೆ ಹೋಗ್ಬೇಕು, ಇಲ್ಲಿಗಾರ ಹೋಗ್ರಿ, ಇಲ್ಲಿಗೆ ಮ್ಯಾಗ್ನೆಟಿಕ್ ನಾರ್ತ್ ಕಡೆ ಹೋಗ್ರಿ, ಹೋಗ್ಲಿ ಏರೋಪ್ಲೇನ್ ಹೇಳ್ರಿ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಕಡೆ ಹೊಡಿ, ಅಲ್ಲಿ ಹೋಗಿ ನಿಂದಿರಿಸಿ, ಅಲ್ಲಿಂದ ಕರ್ಟನ್ ಹಾಕುವಂತ ಬಂದು ಆ ಕರ್ಟನ್ ಹಿಂಗ್ ಬಂದು ಗದಗ್ನಾಗ ಪಾಸ್ ಆಗಿ ಹೇಳುದ್ರತ್ತ ಗದಗ್ನಾಗ ಪಾಸ್ ಆಗಿ ಮ್ಯಾಗ್ನೆಟಿಕ್ ಸೌತ್ ಪೋಲ್ ತನಕ ಹೋಗು. ಸೊ ಸೊ ಮ್ಯಾಗ್ನೆಟಿಕ್ ಮೆರಿಡಿಯನ್ ಈಸ್ ಅ ಇಮ್ಯಾಜಿನರಿ ಅಂತ ಅಂದ ಇಮ್ಯಾಜಿನರಿ ಪ್ಲೇನ್. ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಟ್ ಅ ಪ್ಲೇಸ್ ಈಸ್ ಅನ್ ಇಮ್ಯಾಜಿನರಿ ಪ್ಲೇನ್ ವಿಚ್ ಪಾಸಸ್ ಥ್ರೂ ದಟ್ ಪ್ಲೇಸ್ ಅಂಡ್ ಆಲ್ಸೋ ಪಾಸಸ್ ಥ್ರೂ ಮ್ಯಾಗ್ನೆಟಿಕ್ ನಾರ್ತ್ ಅಂಡ್ ಮ್ಯಾಗ್ನೆಟಿಕ್ ಸೌತ್ ಪೋಲ್ಸ್ ಆಫ್ ದಿ ಅರ್ತ್. ಇದು ಸಿಂಪಲ್ ಕೈಂಡ್ ಆಫ್ ಡೆಫಿನೇಷನ್. ಹಿಂಗ್ ಮಾಡ್ಬೋದು, ಅಲ್ಲಿ ಹೆಂಗ್ ಕೊಟ್ಟಾರ ನೋಡ್ರಿ, ಆಮೇಲೆ ನಾನು ನೋಡಿಲಿ ಟೆಸ್ಟ್ ಬುಕ್ ಹೆಂಗ್ ಕೊಟ್ಟಾರ ಅಂತ ನೋಡ್ರಿ. ಸ್ವಲ್ಪ ಏನು ಕನ್ಫ್ಯೂಷನ್ ಆದ್ರೆ ಕೇಳ್ರಿ, ನಾ ಹೇಳಿದ್ದನ್ನು ಬರೀಬಹುದು, ಅದಕ್ಕೂ ಮಾರ್ಕ್ಸ್ ಕೊಡ್ತಾರ. ಹ್ಞೂ ರೀ. ನೆಕ್ಸ್ಟ್ ಡೆಕ್ಲಿನೇಷನ್, ಇದನ್ನು ಮುಗಿಸ್ಬೋದು. ಇನ್ಕ್ಲಿನೇಷನ್ ಆಬ್ವಿಯಸ್ ಟೈಮ್ ಹಿಡಿದೈತಿ, ಅದನ್ನ ನಾನು ಡಿಸ್ಕಸ್ ಮಾಡೋಣ. ಇನ್ಕ್ಲಿನೇಷನ್ ಆದ್ರೆ ಮುಗಿದಂಗ ಅರ್ಥ್ ಮ್ಯಾಗ್ನೆಟಿಸಮ್ ಟಾಪಿಕ್ ಮುಗಿದಂಗ. ಇವು ಇವು ಭಾರಿ ಈಸಿ ಅದಾವ. ಇಷ್ಟ ಅರ್ಥ ಆದ್ಮೇಲೆ ಈಗ ಅಟ್ ಅ ಪ್ಲೇಸ್, ಈಗ ಗದಗ್ ನೋಡಕ್ ನಾವು ಇಲ್ಲಿ ನಿಂತಾಗ ಎರಡು ಕರ್ಟನ್ ಪಾಸ್ ಆಗಿರ್ತಾವೆ. ಒಂದು ಬ್ಲೂ ಕಲರ್ ವಿಚ್ ಇಸ್ ಜೋಗ್ರಫಿಕ್ ಮೆರಿಡಿಯನ್, ಹಂಗ ಕಲರ್ ಇರಂಗಿಲ್ಲ ನಾನು ಹೇಳ್ತೇನೆ. ಒಂದು ರೆಡ್ ಕಲರ್ ವಿಚ್ ಇಸ್ ಮ್ಯಾಗ್ನೆಟಿಕ್ ಮೆರಿಡಿಯನ್. ಸೊ ಎರಡು ಕರ್ಟನ್ ಟ್ರಾನ್ಸ್ಫರ್ ಅದಾವ ನಿಮ್ಗೆ ಇಲ್ಲ. ಐವನ್ ಕ್ವಶನ್, ಆರ್ ದೀಸ್ ಟು ಕರ್ಟನ್ ಪ್ಯಾರಲಲ್ ಟು ಇಚ್ ಅದರ್? ಅವು ಇಂಟರ್ಸೆಕ್ಟ್ ಆಗ್ತಾವ, ಕ್ರಾಸ್ ಆಗ್ತಾವ. ಹಿಂಗ್ ಕ್ರಾಸ್ ಆದ ಅಂದ್ರೆ ಅವು ಎರಡು ನೋಡುವ ಒಂದು ಇದು ಬರುತ್ತೆ ನೋಡ್ರಿ, ಆಂಗಲ್. ದಟ್ ಆಂಗಲ್ ಈಸ್ ಡೆಕ್ಲಿನೇಷನ್. ಡೆಕ್ಲಿನೇಷನ್ ಅಟ್ ಅ ಪ್ಲೇಸ್, ಈ ಧಾರವಾಡದಾಗ ಡೆಕ್ಲಿನೇಷನ್ ಬೇರೆ, ಹುಬ್ಳ್ಯಾಗ ಡೆಕ್ಲರೇಷನ್ ಡೆಕ್ಲಿನೇಷನ್ ಬೇರೆ, ಬೆಂಗಳೂರಿನ ಬೇರೆ, ಗದಗ್ನಾಗ ಬೇರೆ. ಡೆಕ್ಲಿನೇಷನ್ ಚೇಂಜಸ್ ಫ್ರಾಮ್ ಪ್ಲೇಸ್ ಟು ಪ್ಲೇಸ್ ಅಗೇನ್. ಸೊ ಡೆಕ್ಲಿನೇಷನ್ ಅಟ್ ಅ ಪ್ಲೇಸ್ ಈಸ್ ದಿ ಆಂಗಲ್ ಬಿಟ್ವೀನ್ ಜೋಗ್ರಫಿಕ್ ಮೆರಿಡಿಯನ್ ಅಂಡ್ ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಟ್ ಅ ಪ್ಲೇಸ್. ಇವಿಷ್ಟು ಹೆಂಗ್ ಯೂಸ್ ಆಗ್ತಾವ ತಕ್ಕ ಮಟ್ಟಿಗೆ ಸ್ವಲ್ಪ ಹೇಳ್ತೀನಿ, ಅರ್ಥ ಮಾಡ್ಕೊಳ್ರಿ. ಈಗ ಗದಗ್ನಾಗ ಹೆಂಗ್ರಿ ಕ್ಲೈಮೇಟ್ ಚಲೋ ಐತ್ರಿ? ಹಿಂಗಲ್ಲ, ಸೈಂಟಿಫಿಕ್ ಟರ್ಮ್ಸ್ ನಾವು ಹೇಳೋದಾದ್ರೆ ನಾವೇನ್ ಹೇಳ್ತೀವಿ, ಆನ್ ದನ್ ಆವರೇಜ್ ಟೆಂಪರೇಚರ್ ಇಸ್ ದಿಸ್ ಮಚ್, ಹ್ಯೂಮಿಡಿಟಿ ಇಸ್ ದಿಸ್ ಮಚ್. ಕ್ರಿಕೆಟ್ ಅಂತ ಒಂದು ಮ್ಯಾಚ್ ಆಡಂತಾರ, ಅದು ಮ್ಯಾಚ್ ಅಲ್ಲೋ ಟಾಸ್ ಆಗೋಕಿನ್ನ ಮೊದ್ಲ ವೆದರ್ ರಿಪೋರ್ಟು ಇರ್ತೈತಿ, ಅಂದ್ರೆ ಪಿಚ್ ರಿಪೋರ್ಟ್ ಇರ್ತೈತಿ. ಪಿಚ್ ರಿಪೋರ್ಟ್ ಜೋಡಿ ಅವ್ರು ಕ್ಲೈಮೇಟಿಕ್ ಕಂಡೀಷನ್ಸ್ ಅಲ್ಲೇ ಹೇಳ್ತಿರ್ತಾರ, ಇಷ್ಟು ಟೆಂಪರೇಚರ್ ಐತಿ, ಇಷ್ಟು ಹ್ಯೂಮಿಡಿಟಿ ಐತಿ. ಹ್ಯೂಮಿಡಿಟಿ ಅಂದ್ರೆ ಏನು? ವಾಟರ್ ಕಂಟೆಂಟ್ ಅಟ್ಮಾಸ್ಫಿಯರ್ ಒಳಗೆ ಎಷ್ಟು ಐತಿ. ಹ್ಯೂಮಿಡಿಟಿ ಜಾಸ್ತಿ ಇದ್ರೆ ಮಳೆ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾವ. ಈಗ ನೋಡ್ರಿ, ಸಮ್ಮರ್ ನೊಳಗೆ ಬಿಕಾಸ್ ಆಫ್ ಸನ್ ನಮಗ ಶಖೆ ಫೀಲ್ ಆಗೋದ್ ಬೇರೆ, ಮೋಡ ಕವಿದ ವಾತಾವರಣ ಇದ್ದಾಗ ಝಳ ಆಗೋದ್ ಬೇರೆ. ಒಂಥರ ಕೆಟ್ಟ ಶಖೆ ಇತ್ತು ಮರಿ, ಅದು ಮೋಸ್ಟ್ಲಿ ಮಳೆ ಆಗುತ್ತೆ ಅನ್ಸುತ್ತೆ ಅಂತಿರ್ತಾರ ಮನೆಯಾಗ, ನೀವು ಅಂತಿರ್ತೀರ ದೊಡ್ಡವರಾಗಿ. ಸೊ
ಡಿಫರೆನ್ಸ್ ಇರುತ್ತೆ ನೋಡ್ರಿ ಅದಕ್ಕೆ ಅರ್ಥ ಆತನು ಹಂಗ ಒಂದು ಪ್ಲೇಸ್ ನಾಗಿಂದು ಹೆಂಗ್ ವೆದರ್ ಡಿಸ್ಕ್ರೈಬ್ ಮಾಡಕ್ಕ ಟೆಂಪರೇಚರ್ ಬೇಕು ಹ್ಯೂಮಿಡಿಟಿ ಬೇಕು ಪ್ರೆಷರ್ ಬೇಕಂದ್ರೆ ಎಕ್ಸ್ಟ್ರಾ ಬೇಕಂದ್ರೆ ಪ್ರೆಷರ್ ಬಗ್ಗೆನೂ ಹೇಳ್ಬೋದು ಹೇಳ್ಬಹುದು ಮೂರು ಎಲಿಮೆಂಟ್ಸ್ ಬಗ್ಗೆ ಹೇಳ್ಬೇಕಾಗತ್ತೆ ಸಿಮಿಲರ್ಲಿ ಗದಗ್ ನೋಡಾಗ ಮ್ಯಾಗ್ನೆಟ್ ಅರ್ಥ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗೈತಿ ಬಹಳ ಚಲೋ ಐತಿ ಏನ್ ಕೇಳ್ತಿ ಹಿಂಗ ಅನ್ಮಾಡ್ದೆ ಗದಗ್ ನೋಡಾಗ ಅರ್ಥ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗೈತಿ ಅಂತ ಕೇಳಿದ್ರೆ ನೀವು ಅವಾಗ ಈ ಮೂರನ್ನ ಡಿಸ್ಕ್ರೈಬ್ ಮಾಡಬೇಕಾಗ್ತದೆ ಲೈಕ್ ಟೆಂಪರೇಚರ್ ಹ್ಯೂಮಿಡಿಟಿ ಪ್ರೆಷರ್ ಫಾರ್ ಡಿಸ್ಕ್ರೈಬಿಂಗ್ ವೆದರ್ ತಿಳಿತನ್ರಿ ಮೂರು ಟೆಕ್ಲಿನೇಷನ್ ಇನ್ಕ್ಲಿನೇಷನ್ ಅಂಡ್ ಬಿಹೆಚ್ ಬಿಹೆಚ್ ಅರ ಹೇಳ್ಬೋದು ನೀವು ಬಿಇ ಅರ ಹೇಳ್ಬೋದು ಜನರಲಿ ಬಿಹೆಚ್ ಹೇಳ್ತಾರ ನಮ್ಗೆ ಇನ್ನು ಇನ್ಕ್ಲಿನೇಷನ್ ಬಿಹೆಚ್ ಅಂದ್ರೆ ಏನು ಗೊತ್ತಿಲ್ಲ ಬಟ್ ನೀವು ಮೂರು ಹೇಳಿದ್ರೆ ಅಲ್ಲಿ ಗದಗಿನೊಳಗಿನ ಅರ್ಥದ ಮ್ಯಾಗ್ನೆಟಿಕ್ ಫೀಲ್ಡ್ ನೀವು ಡಿಸ್ಕ್ರೈಬ್ ಮಾಡಿದ್ರಿ ನೋಡ್ರಿ ಇಲ್ಲ ಯಾರೊಬ್ಬರ ಬಗ್ಗೆ ಹೇಳ್ಬೇಕಾರ ಅವ್ರು ಇವ್ರಲ್ಲಿ ನೋಡಿ ಎಣ್ಣೆ ಏ ಎತ್ತರ ನೋಡ್ರಿ ಹಂಗದ ನೋಡ್ರಿ ಹಿಂಗದ ನೋಡ ಅಂತ ಹಿಂಗ ಹೇಳ್ತೀವಲ್ಲ ಹಂಗ ಈ ಅರ್ಥದ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗೈತಿ ಗದಗ ನೋಡೋದ ಅಂತ ಕೇಳಿದ್ರೆ ಡೆಕ್ಲಿನೇಷನ್ ಇನ್ಕ್ಲಿನೇಷನ್ ಬಿ ಹೆಚ್ ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಕ್ ಇವು ಯೂಸ್ ಆಗ್ತಾವ ಆಗ್ತಾವ ಇನ್ನೊಂದು ಹಂಗೆ ಎಕ್ಸಾಂಪಲ್ ಹೇಳ್ತೀನಿ ಕ್ಲಾಸ್ ಬಿಟ್ಟಿಲ್ಲ ಇನ್ನೊಂದು ಎಕ್ಸಾಂಪಲ್ ಹಂಗ ಇವೆಲ್ಲ ಟರ್ಮ್ಸ್ ಹೆಂಗ್ ಯೂಸ್ ಆಗ್ತಾ ಗೊತ್ತ ಒಂದ್ ಸಿಂಪಲ್ ಎಕ್ಸಾಂಪಲ್ ನೀವು ಪೈಲಟ್ ಅಂತೀವಿ ಪೈಲಟ್ ಪ್ಯಾಸೆಂಜರ್ಸ್ ಅದ ನೀವು ಒಬ್ಬರ ಹೊಡ್ಕೊಂಡು ಹೊಂಟ್ರಿ ಪ್ಲೇನ್ ಅಂದ್ರೆ ನಮ್ಗೆ ಯಾಕೆ ಸರ್ ನಾವು ಇಂಪಾರ್ಟೆಂಟ್ ಸೊ ಪ್ಯಾಸೆಂಜರ್ಸ್ ಅದಾರ ಅಲ್ಲಿ ಲ್ಯಾಂಡಿಂಗ್ ಮಾಡ್ಬೇಕಾರೆ ಸೊ ಆ ರನ್ವೇ ದೊಳಗ ಬಂದು ಕರೆಕ್ಟ್ ಲ್ಯಾಂಡಿಂಗ್ ಆಗ್ತದೆ ಹ್ಞೂನ್ರಿ ಸರ್ರಾಯ್ ಪಟ್ರು ಅಂತ ಹೇಳಿ ಒಂದು ಫಿಲ್ಮ್ ಬಂದಿತ್ತು ನೋಡ್ರಿ ಹೆಸರು ನೋಡಿದ್ರೆ ಸರ್ ಏನಂದ್ರಿ ಅದ್ ಹೆಸರು ಹಂಗೈತಿ ತಮಿಳ್ ಫಿಲ್ಮ್ ಅದು ಕನ್ನಡದಾಗ ಅದನ್ನ ಡಬ್ ಮಾಡಿ ರಿಲೀಸ್ ಮಾಡಿದ್ರೆ ಅಮೆಝಾನ್ ನಾನು ನೋಡಿದ್ ಮಸ್ತ್ ಫಿಲ್ಮ್ ಟ್ರೂ ಸ್ಟೋರಿ ಒಬ್ಬ ಇಂಜಿನಿಯರ್ ಅವಂಗ ತಂದ ಒಂದು ಏರೋಪ್ಲೇನ್ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಂತ ಇರ್ತದೆ ಸೊ ಅದು ಸ್ಟೋರಿ ಟ್ರೂ ಸ್ಟೋರಿ ಮಸ್ತ್ ಇತ್ತು ಸೊ ಅಲ್ಲಿ ರನ್ವೇದೊಳಗನ್ನ ಕರೆಕ್ಟ್ ಆಗಿ ಲ್ಯಾಂಡಿಂಗ್ ಮಾಡಿ ಈಗ ನೀವು ಮ್ಯಾಲ್ ಹೋಗ್ಬೇಕಾದ್ರೆ ಬೆಂಗಳೂರು ಬಂತಂದ್ ಗೊತ್ತಾಗತ್ತನ್ರಿ ಹುಬ್ಳಿಯಿಂದ ಬೆಂಗಳೂರು ಹೋಗ್ಬೇಕಾರೆ ಕ್ಲೌಡ್ಸ್ ಇರ್ತಾವ ನಡು ಕ್ಲೌಡ್ಸ್ ಗಿನ್ನ ಮ್ಯಾಲ್ ಹೋಗಿರ್ತಿರ್ತೀವಿ ಅವ್ರಿಗೆ ಹೆಂಗ್ ಗೊತ್ತಾಗ್ತದೆ ಅವರು ಟ್ರೈನ್ಡ್ ಇರ್ತಾರಲ್ಲ ಸರ್ ಅದ್ರಾಗ ಎಕ್ಸ್ಪರ್ಟ್ ಇರ್ತಾರೆ ಹೆಂಗ ಅಲ್ಲಿ ಹಾ ಕೋಆರ್ಡಿನೇಟ್ಸ್ ಆ ಕೋಆರ್ಡಿನೇಟ್ಸ್ ಜಡ್ಜ್ ಮಾಡಕ್ ಒಂದು ಡಿವೈಸ್ ಬೇಕಲ್ಲ ಪ್ಲೇನ್ ನೋಡಕ್ ಇಲ್ಲಿಗೆ ಹೋಗ್ಬೇಕಂತ ಅಲ್ಲಿ ಈ ಮ್ಯಾಗ್ನೆಟಿಕ್ ಎಲಿಮೆಂಟ್ಸ್ ಡಿಟೆಕ್ಟ್ ಮಾಡ್ತಾರ ಈ ಹಿಂಗ್ 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 ಮ್ಯಾಗ್ನೆಟಿಕ್ ಎಲಿಮೆಂಟ್ಸ್ ಇದ್ರೆ ಬೆಂಗಳೂರದ್ದು ಹೆಂಗಂದ್ರೆ ಬೆಂಗಳೂರು ನೋಡಕ್ ಬೆಂಗಳೂರಿಗೆ ಹೋಗ್ಬಿಟ್ಟು ಲ್ಯಾಂಡಿಂಗ್ ಮಾಡ್ಬೇಕಂತಂದ್ರೆ ವಿಧಾನಸೌಧ ಮ್ಯಾಲ ಲ್ಯಾಂಡಿಂಗ್ ಮಾಡಬಾರ್ದು ಬೆಂಗಳೂರಿನ ಎಲ್ಲಿ ಬೇಕಲ್ಲ ಲ್ಯಾಂಡಿಂಗ್ ಮಾಡಕ್ ಬರಂಗಿಲ್ರಿ ಏರ್ಪೋರ್ಟ್ಗೆ ಹೋಗ್ಬೇಕಲ್ಲ ಆ್ಯಂಡ್ ಏರ್ಪೋರ್ಟ್ ನೊಳಗೆ ಈ ಪ್ಲೇನಿಗೆ ಅಂತ ಹೇಳಿ ರಿಸರ್ವ್ ಇದ್ದಿದ್ ರನ್ವೇ ಮೇಲೆ ಹೋಗ್ಬೇಕು ಇನ್ನೊಂದು ಆ ಕಡೆ ಟೇಕ್ ಆಫ್ ಆಗ್ತದೆ ಈಗ ಲ್ಯಾಂಡ್ ಮಾಡ್ಕೊಳ್ಳ ಈ ಸಣ್ಣ ಹುಡುಗರು ಎರಡು ಪ್ಲೇನ್ ತಗೊಂಡ್ರಿ ಹಂಗಲ್ಲಿದೆ ಅರ್ಥ ಆತ ನಡೀತು ಸೊ ಅಲ್ಲೇ ಟೇಕ್ ಆಫ್ ಲ್ಯಾಂಡಿಂಗಿಗೆ ಪರ್ಟಿಕ್ಯುಲರ್ ಲ್ಯಾಂಡಿಂಗಿಗೆ ಈ ಮ್ಯಾಗ್ನೆಟಿಕ್ ಎಲಿಮೆಂಟ್ಸ್ ಯೂಸ್ ಮಾಡ್ಕೊಂತಾರ ಬರ್ಮುಡಾ ಟ್ರಯಾಂಗಲ್ ಅಂತ ಇದ್ದೀವಿ ಗೊತ್ತಂದ್ರೆ ಹೌ ಮೆನಿ ಆಫ್ ಯು ಹರ್ಡ್ ಅಬೌಟ್ ದಿಸ್ ದೇರ್ ಇಸ್ ಅ ಪ್ಲೇಸ್ ಆನ್ ಅರ್ತ್ ಅಲ್ಲಿ ಹೋದಂತ ಪ್ಲೇನ್ ಅಥವಾ ಶಿಪ್ ಯಾವುದು ವಾಪಸ್ ಬಂದಿಲ್ಲ ಅದೊಂದು ಸಮುದ್ರದ ಮೇಲೆ ಜಗ ಒಂದು ಟ್ರಯಾಂಗಲ್ ಶೇಪ್ ನೋಡೋ ಒಂದು ಜಗ ಐತೆ ಆ ಜಗದಾಗ ಹೋದ್ವು ಅಂದ್ರೆ ಅಲ್ಲಿ ಎದಕ್ಕೆ ಅಂತ ಹೇಳಿ ಒಂದ್ ಸರ್ತಿ ಡಿಸ್ಕಸ್ ಮಾಡೋಣ ಹ್ಞೂ ಸಾಕಿದೆ ಅಂದ್ರೆ ಎಷ್ಟೋ ಮಂದಿ ಅಲ್ಲಿ ಏನ್ ಇರಬಹುದು ಅಂತ ಡಿಸ್ಕವರ್ ಮಾಡಕ್ ಹೋಗಿ ಅಲ್ಲೇ ಹೋಗೇ ಬಿಡ್ರ ಹಿಂಗೆಲ್ಲ ಆಗ್ಯಾವ ಮತ್ತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಟುಮಾರೋ ವಿಲ್ ಕಂಟಿನ್ಯೂ ವಿತ್ ಇನ್ಕ್ಲಿನೇಷನ್